ನಮ್ಮ ಮುಂದಿನ ಕಾರ್ಯಕ್ರಮ ನಾಳೆ ಅಂದರೆ ಶನಿವಾರ ಸಂಜೆ ಆರು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇರುತ್ತೆ ಲಯರಾಗ ಸಮರ್ಪಣ ವಾದನ ವಿಶೇಷ ಕಾರ್ಯಕ್ರಮ ವೀಣಾ ವಿದುಷಿ ಜೆ ಯೋಗವಂದನ ಅವರಿಂದ ವೀಣೆ ವಿದುಷಿ ಸೌಮ್ಯ ರಾಮಚಂದ್ರನ್ ಅವರಿಂದ ವೈಲಿನ್ ವಿದುಷಿ ರಂಜನಿ ವೆಂಕಟೇಶ್ ಅವರಿಂದ ಮೃದಂಗ ವಿದುಷಿ ಸುಕನ್ಯಾ ರಾಮಗೋಪಾಲ್ ಅವರಿಂದ ಘಟಂ ಮತ್ತು ಕೊನ್ನಕೋಲು ವಿದುಷಿ ಭಾಗ್ಯಲಕ್ಷ್ಮಿ ಕೃಷ್ಣ ಅವರಿಂದ ಮೋರ್ಚಿಂಗ್ ಎಲ್ಲರೂ ಮಹಿಳಾ ಕಲಾವಿದರೆ ಇದೊಂದು ವಿಶೇಷ ಕಾರ್ಯಕ್ರಮ ನಾಳೆ ಸಂಜೆ ಆರು ಗಂಟೆಗೆ ಕಳೆದ ಮೂರು ದಿವಸಗಳಿಂದ ಪೂಜ್ಯ ಸ್ವಾಮಿ ಆದಿತ್ಯಾನಂದ ಸರಸ್ವತಿ ಅವರಿಂದ ಡಿ ವಿ ಜಿ ಅವರ ಕಗ್ಗದ್ವಯದ ಆಯ್ದ ಪದ್ಯಗಳ ಮೇಲೆ ವ್ಯಾಖ್ಯಾನ ನಡೆದಿದೆ ಅರ್ಥ ವಿವರಣೆ ವ್ಯಾಖ್ಯಾನ ಪ್ರವಚನ ಗಾಯನ ಚಿಂತನ ಮಾಲಿಕೆ ಹೀಗೆ ಎಲ್ಲ ಮಾಧ್ಯಮಗಳ ಮೂಲಕವೂ ನಿರಂತರ ಚಲಾವಣೆಯಲ್ಲಿದೆ ಮಂಕುತಿಮ್ಮನ ಮನಕಗ್ಗ ಇಷ್ಟು ವಿಶಾಲ ವ್ಯಾಪ್ತಿಯ ಜನಾದರಣೆ ಒಂದು ಕೃತಿಗೆ ದೊರೆತಿರೋದು ಒಂದು ದೊಡ್ಡ ವಿಸ್ಮಯ ಅಂತೇ ಹೇಳಬೇಕು ಇಂತಹ ಭಾಗ್ಯ ಪಡೆದ ಕೃತಿಗಳು ಎಲ್ಲೋ ಬೆರಳಿಕೆಯಷ್ಟು ಮಾತ್ರ ಇಷ್ಟು ವಿಶಾಲ ಜನಪ್ರಿಯತೆಗೆ ಹಲವಾರು ಕಾರಣಗಳನ್ನು ಊಹಿಸಬಹುದು ಆದರೆ ಅಂತಹ ಯಾವ ಸೂತ್ರೀಕರಣಗಳು ಕಗ್ಗದ ಅನನ್ಯತೆಯನ್ನು ಪೂರ್ಣವಾಗಿ ಬಹುಶಃ ಬಿಂಬಿಸಲಾರವು ಅಂತ ಅನಿಸುತ್ತೆ ದರ್ಶನ ತಾತ್ವಿಕ ಅಧಿಷ್ಠಾನ ಸಮಕಾಲಿಕ ಸ್ಪಂದನ ಕಾವ್ಯಗುಣ ಉಪಮಾ ವೈಭವ ಉಕ್ತಿ ವೈಚಿತ್ರ್ಯ ಯುಕ್ತಿಗ್ರಾಹ್ಯತೆ ಇವೆಲ್ಲ ಅದರಲ್ಲಿ ಇರೋದು ಹೌದು ಇವೆಲ್ಲ ಲಾಕ್ಷಣಿಕ ಅಂಶಗಳು ಇವೆಲ್ಲಕ್ಕೂ ಮೀರಿದ ಕಗ್ಗದ ವಿಶೇಷ ಗುಣ ಅಂತ ಹೇಳಿದ್ರೆ ಇದರ ಸಂವಾದ ಶೈಲಿ ಮತ್ತು ಆತ್ಮೀಯವಾದ ಸ್ನೇಹ ಧ್ವನಿ ಸಾಹಿತ್ಯಶಾಸ್ತ್ರದಲ್ಲಿ ಪ್ರಭು ಸಂಹಿತೆ ಕಾಂತಾ ಸಂಹಿತೆ ಮೊದಲಾದ ಪ್ರತಿಪಾದನಾ ಪ್ರಕಾರಗಳನ್ನು ವಿಂಗಡಿಸಿ ಹೇಳಿದ್ದಾರೆ ಇಲ್ಲಿ ಇದು ಮಿತ್ರ ಸಂಹಿತೆ ಅಂತ ಹೇಳಬಹುದು ಇಲ್ಲಿ ಉಪದೇಶ ನೀಡುವವನು ಕೇಳೋವನು ಅನ್ನೋ ರೀತಿಯ ಸ್ತರಭೇದ ಇಲ್ಲಿ ಇಲ್ಲ ನೀವು ಅನುಭವಿಸ್ತಾ ಇರೋ ಭವಣೆಗಳನ್ನು ನಾನೂ ಪಟ್ಟಿದ್ದೀನಿ ನನ್ನ ಹತ್ರ ಬನ್ನಿ ಕಷ್ಟ ಸುಖ ತಾಪತ್ರಯ ಹಂಚಿಕೊಳ್ಳೋಣ ಉಲ್ಲಾಸ ಎಲ್ಲವನ್ನೂ ನಾವೆಲ್ಲ ಒಟ್ಟಿಗೆ ಅನುಭವಿಸೋಣ ಹಂಚಿಕೊಳ್ಳೋದ್ರಿಂದ ಆನಂದ ಇಮ್ಮಡಿಯಾಗತ್ತೆ ಕಷ್ಟದ ಭಾರ ಕಡಿಮೆ ಆಗತ್ತೆ ಅನ್ನೋದು ಕಗ್ಗದ ಶ್ರುತಿ ಇಂತಹ ಸಂವಾದಕ್ಕೆ ಡಿ ವಿ ಜಿ ಕಾವ್ಯದ ಆವರಣವನ್ನು ತೊಡಸಿದ್ದಾರೆ ಅದರಿಂದಾಗಿ ಜನರ ಮನಸ್ಸಿನಲ್ಲಿ ಅದು ಶಾಶ್ವತವಾಗಿ ಉಳಿಯೋ ಹಾಗೆ ಆಗಿದೆ ಈ ಪದ್ಯಗಳನ್ನು ವಾಸ್ತವ ಜೀವನಾನುಭವದ ಹೊರೆಗೆ ಹಚ್ಚಿ ಪೂಜ್ಯ ಸ್ವಾಮಿಗಳು ಅರ್ಥಶೋಧನೆ ಮಾಡಿ ಅದನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಡಿ ವಿ ಜಿಯವರ ಉಕ್ತಿಗಳು ಹೇಗೆ ಅಧ್ಯಾತ್ಮ ತತ್ವಗಳನ್ನು ಜನಸಾಮಾನ್ಯರ ಅಂತರಂಗಕ್ಕೆ ನಿಕಟಗೊಳಿಸಿದ್ದಾರೆ ಅನ್ನೋದನ್ನು ಪೂಜ್ಯ ಸ್ವಾಮಿಗಳು ತುಂಬ ಹೃದಯವಾಗಿ ಪ್ರತಿಪಾದಿಸಿದ್ದಾರೆ ವಿಚಾರ ಎಷ್ಟು ಗಹನವಾಗಿದ್ದರೆ ಏನು ಅದು ಎಷ್ಟರ ಮಟ್ಟಿಗೆ ಜನಕ್ಕೆ ಎಟುಕತ್ತೆ ಅನ್ನೋದು ಮುಖ್ಯ ಸ್ವಾಮಿ ವಿವೇಕಾನಂದರದೊಂದು ಪ್ರಸಿದ್ಧ ಹೇಳಿಕೆ ಇದೆ ವೇದಾಂತ ಹೇಗಿರಬೇಕು ಅಂದರೆ ಒಂದು ಎಳೆ ಮಗುವಿಗೂ ಅರ್ಥವಾಗುವ ಹಾಗೆ ಇರಬೇಕು ಆಗ ವೇದಾಂತದ ಸಾರ್ಥಕತೆ ಅನ್ನೋದು ವಿವೇಕಾನಂದರ ಪ್ರಸಿದ್ಧವಾದ ಮಾತು ಹಾಗೆ ಆದಲ್ಲಿ ಮಾತ್ರ ವ್ಯಕ್ತಿಯ ಉತ್ಕರ್ಷ ಸಮಾಜದ ಉತ್ಕರ್ಷ ಸಾಧ್ಯ ಆಗತ್ತೆ ಈ ಸಂದೇಶವನ್ನೇ ಸ್ವಾಮಿ ಆದಿತ್ಯಾನಂದ ಸರಸ್ವತಿ ಅವರು ಅನೇಕ ವರ್ಷಗಳಿಂದ ಪ್ರಸಾರ ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ಈ ಕೈಂಕರ್ಯಕ್ಕಾಗಿ ಇಡೀ ಸಮಾಜದ ಪರವಾಗಿ ಅಭಿವಂದನೆ ಸಲ್ಲುತ್ತೆ ಈ ಸುಂದರ ವ್ಯಾಖ್ಯಾನ ಮಾಲೆಗೆ ನಿಮಿತ್ತರಾದ ಆದರಣೀಯ ಶ್ರೀ ಪತಿ ಶ್ರೀಧರ ಶ್ರೀಮತಿ ಶಾಂತಾ ಶ್ರೀಧರ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬಂದು ಪೂಜ್ಯರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡುತ್ತೆ Oh. येरि मे गुरुभे पूर्वम् पदावक्यप्रमाणता व्याख्याता सर्ववेदान्ता हा तानित्यं प्रणतोस्मियः पूजा ಡಿ ವಿ ಜಿಯವರ ಏನೊಂದು ಜೀವನ ದರ್ಶನ ಇದೆ ಅಥವಾ ಜೀವನ ಧರ್ಮ ಯೋಗ ಇದೆ ಅದು ನಮ್ಮೆಲ್ಲರಿಗೂ ಕೂಡ ಒಂದು ದಾರಿದೀಪ ಇದ್ದ ಹಾಗೆ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲರೂ ಕೂಡ ಪಾಸಿಟಿವ್ ಆಟಿಟ್ಯೂಡ್ ಬೆಳೆಸ್ಕೊಳ್ಬೇಕು ಅಂತೆಲ್ಲ ಹೇಳ್ತಾರೆ ಭಗವದ್ಗೀತೆ ಎನ್ನುವುದು ಪಾಸಿಟಿವ್ ಆಟಿಟ್ಯೂಡ್ ಬೆಳೆಸ್ತದೆ ಆದರೆ ಸ್ವಲ್ಪ ಆಲೋಚನೆ ಮಾಡಿ ನಾವು ನಮ್ಮ ಹೃದಯವನ್ನು ಗಟ್ಟಿ ಮಾಡಿಕೊಂಡಿದ್ದೆ ಆದರೆ ಜಗತ್ತಿನಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಎದುರಿಸಬಹುದು ಆಚಾರ್ಯಶಂಕರರು ಗೀತೆಗೆ ಭಾಷ್ಯದ ಆರಂಭದಲ್ಲೇ ಹೇಳ್ತಾರೆ ಸಂಸಾರ ಶೋಕ ಮೋಹ ಸಂಸಾರ ಕಾರಣ ಶೋಕ ಮೋಹ ನಿವೃತ್ತರ್ಥಂ ಇದಂ ಗೀತಾಶಾಸ್ತ್ರ ಸಂಸಾರಕ್ಕೆ ಕಾರಣ ಶೋಕಮೋಹ ಆ ಶೋಕಮೋಹಗಳನ್ನು ತೆಗೆಯುವಂತಹದ್ದು ಗೀತೆ ಅದೇ ರೀತಿಯಲ್ಲಿ ಕಗ್ಗವು ಕೂಡ ನಮ್ಮನ್ನು ಎಚ್ಚರಿಸ್ತದೆ ಮತ್ತೆ ಮತ್ತೆ ಎಚ್ಚರಿಸ್ತದೆ ಬೇರೆ ಯಾರಿಗಾಗೋ ಯಾರನ್ನು ತೃಪ್ತಿಪಡಿಸುವುದಕ್ಕೋ ಬದಲಾಗಿ ನಮ್ಮ ಮನಸ್ಸಿನ ಶಾಂತಿಯನ್ನು ನಾವು ಕಾಪಾಡಿಕೊಂಡದ್ದೇ ಆದರೆ ಅದು ಜ್ಞಾನಪೂರ್ವಕವಾಗಿ ಅದೇ ಜ್ಞಾನದ ಪರಿಪೂರ್ಣತೆ ಇವತ್ತು ಬೆಳಗ್ಗೆ ನಾನು ಪೂಜ್ಯ ಬ್ರಹ್ಮಾಜಿಯವ್ರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೆ ಸ್ವಾಮೀಜಿ ಎರಡು ದಿನದಿಂದ ಬಹಳ ಚಂದದಲ್ಲಿ ಕಗ್ಗದ ಮೇಲೆ ಪ್ರವಚನ ಆಗ್ತಾ ಇದೆ ಸ್ವಾಮೀಜಿಯವರು ಒಂದೇ ಮಾತು ಹೇಳಿದ್ರು ನನಗೆ ಮರಯ್ಯ ನಮ್ಮ ಜನರಿಗೆ ಕಾವಿ ಬಟ್ಟೆಗೆ ಗೌರವ ಕೊಡ್ತಾರೆ ಈ ಕಾವಿ ಬಟ್ಟೆ ಅಂದರೆ ನಮಸ್ಕಾರ ಮಾಡ್ತಾರೆ ಡಿ ವಿ ಜಿಯವರು ಸಾಹಿತಿ ಅಲ್ಲ ಕಣೋ ಅವರು ಸಂತರು ಅವರು ಕಾವಿ ಬಟ್ಟೆ ಧರಿಸಿಲ್ಲ ಆದ್ದರಿಂದ ಜನ ಅವ್ರನ್ನ ಸನ್ಯಾಸಿಗಳು ಅಂದ್ಕೊಳ್ಳಿಲ್ಲ ವಾಸ್ತವ ಏನಪ್ಪ ಅಂದರೆ ಏನಿಲ್ಲ ಅಂಗಡಿನಲ್ಲಿ ಸಿಕ್ಕತ್ತೆ ಅಲ್ವಾ ಬಟ್ಟೆಯಿಂದ ಸನ್ಯಾಸಿ ಆಗುವುದು ಹ್ಞೂ ಹ್ಞೂ ಅದಕ್ಕೇನು ಅರ್ಥ ಇಲ್ಲ ಎಷ್ಟೋ ಬಾರಿ ನನ್ನ ಮನಸ್ಸಿನಲ್ಲೇ ಪ್ರ ಪ್ರಶ್ನೆಗಳು ಹುಟ್ಟುತ್ತದೆ ನನಗೆ ಆ ಸನ್ಯಾಸಿಗಳು ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ನಾನು ಏತಕ್ಕೆ ಗೌರವಿಸ್ತಾ ಇದ್ದೀನಿ ಆಲೋಚನೆ ಮಾಡಿದ್ರೆ ಅನ್ನಿಸ್ತದೆ ಬಟ್ಟೆಗಷ್ಟೆ ವಿಚಾರ ಮಾಡಬೇಕು ಅವರು ಏನು ಹೇಳಿದ್ದಾರೆ ಅವರ ಜೀವನ ಹೇಗಿತ್ತು ಅದನ್ನು ಗುರುತಿಸಿದ ಮೇಲೆ ಗೌರವ ಇನ್ನೂ ಹೆಚ್ಚಾಗ್ತದೆ ಅವರು ಸಮಾಜವನ್ನು ನಾನು ತಿದ್ದತೀನಿ ಅಂತ ಹೋಗಲಿಲ್ಲ ತುಂಬ ಜನ ತಿದ್ದಲಿಕ್ಕೆ ಹೊರಟಿದ್ದಾರೆ ಆದರೆ ಯಾರೂ ಕೂಡ ಯಶಸ್ಸನ್ನು ಕಂಡಿಲ್ಲ ಅವರೇ ಹೇಳ್ತಾರೆ ಸೊಟ್ಟುಗಳ ನೆಟ್ಟಗಾಗಿ ಪ್ರಯತ್ನ ಲೋಕದಲ್ಲಿ ಸೃಷ್ಟಿಯಾದಿಗೀನಾಗುತಿಹುದು ಫಲವೇನು ಹೊಟ್ಟೆನೋ ವಿಳಿಯುತ್ತೀರೆ ರೊಟ್ಟೆ ರೆಟ್ಟೆ ನೋವೆನ್ನುವುದು ಮಟ್ಟಸವೆತ್ತಿರ ಹರೆವು ಮಂಕು ತಿಮ್ಮ ಈ ಜಗತ್ತನ್ನು ಯಾರೂ ತಿದ್ದಲಿಕ್ಕೆ ಸಾಧ್ಯ ಇಲ್ಲ ನನಗಿನ್ನ ನೆನಪಿದೆ ಚಿನ್ಮಯಾನಂದರು ವೇದಾಂತ ವಿದ್ಯಾರ್ಥಿಗಳು ಎರಡೂವರೆ ವರ್ಷ ಕಲ್ತಾದ ಮೇಲೆ ಸಮಾರೋಪ ಸಮಾರಂಭ ವ್ಯಾಲಿಡೆಕ್ಟ್ರಿ ಫಂಕ್ಷನ್ನಲ್ಲಿ ಆ ಹೊಸದಾಗಿ ದೀಕ್ಷೆ ತೆಗೆದುಕೊಂಡಂತಹ ಬ್ರಹ್ಮಚಾರಿಗಳಿಗೆ ಮಾತನಾಡ್ತಾ ಇದ್ದರು ಅವರು ಏನು ಮಾತನಾಡ್ತಾ ಇದ್ದದ್ದು ಹೇಳ್ತಾ ಇದ್ದರು ಬ್ರಹ್ಮಚಾರಿಗಳೇ ಎಲ್ಲರೂ ದೀಕ್ಷೆ ತೆಗೆದುಕೊಂಡಿದ್ದೀರಾ ನಿಮ್ಮ ಹೆಸರು ಬದಲಾಗಿದೆ ನೀವೆಲ್ಲರೂ ಭಗವದ್ಗೀತೆಯ ಮೇಲೆ ಪ್ರವಚನ ಕೊಡಬೇಕು ಅಂತ ಉತ್ಸುಕರಾಗಿದ್ದೀರಾ ಜನ ಬದಲಾಗ್ತಾರೆ ಅಂತ ಆಸೆ ಇಟ್ಟುಕೊಳ್ಬೇಡಿ ಕೃಷ್ಣನೇ ಫೇಲ್ ಆಗಿದ್ದಾನೆ ಕೃಷ್ಣ ಹೇಳಿರೋ ಗೀತೆಯನ್ನೇ ಜನ ಕೇಳೋದಿಲ್ಲ ಇನ್ನು ಆ ಕೃಷ್ಣ ಹೇಳಿರೋ ಗೀತೆಯ ಮೇಲೆ ನೀವು ವ್ಯಾಖ್ಯಾನ ಮಾಡಿ ಜನರನ್ನು ಬದಲಾಯಿಸ್ತೀರಿ ಸಾಧ್ಯವೇ ಇಲ್ಲ ಅವರು ಹೇಳಿದ್ರು ನನ್ನಿಂದ ನೀವು ಬದಲಾಗಿದ್ದೀರಾ ಯಾರು ಯಾರನ್ನೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಇದು ವಾಸ್ತವ ಆದರೆ ನಾನು ಬದಲಾಗಬೇಕು ಅಂತ ನೀವು ನಿರ್ಧಾರ ಮಾಡಿದ್ರೆ ನಿಮ್ಮನ್ನು ತಡೆಯಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆ ನಿರ್ಧಾರ ಮಾಡಬೇಕಾಗಿರೋದು ನಾವು ಆದರೆ ಪ್ರತಿಯೊಬ್ಬನೂ ಸೊಟ್ಟುಗಳ ನೆಟ್ಟಗಾಗಿ ಪ್ರಯತ್ನ ಆದರೆ ವಿಚಿತ್ರ ನೋಡಿ ಏನೋ ಒಂದು ಇಳೀತು ಅಂದರೆ ಇನ್ನೊಂದೇನೋ ಶುರುವಾಗ್ತದೆ ಪ್ರೆಸ್ ಅವ್ರಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಏನು ಇಲ್ಲ ಅಂದ್ರೆ ಅವರೇ ಕ್ರಿಯೇಟ್ ಮಾಡ್ತಾರೆ ಆಲೋಚನೆ ಮಾಡಿ ಆದ್ದರಿಂದ ನಾವು ಬದಲಾಗಬೇಕು ನಮ್ಮನ್ನು ನಾವು ತಿದ್ದುಕೊಳ್ಳಬೇಕು ಈ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕು ಸಾಮಾನ್ಯವಾಗಿ ನಮ್ಮ ಮನಸ್ಸು ತೆಲುಗಿನಲ್ಲಿ ಹೇಳ್ತೇವೆ ಗುಂಪುಲೋ ಗೋವಿಂದ ಅಂತ ಜನ ಮಾಡ್ತಾರೋ ಕುರಿಗಳು ಸಾರ್ ನಾವು ಕುರಿಗಳು ಹೋಗ್ತಾ ಇರ್ತೇವೆ ಆದರೆ ಡಿ ವಿ ಜಿ ಅವರು ಹೇಳ್ತಾರೆ ನೋಡು ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನಸ್ಸೋ ತೆಡೆಯೋ ಮಂಕುತಿಮ್ಮ ಆರಂಭದಲ್ಲೇ ನಾನು ಹೇಳಿದೆ ಈ ಕಾವಿ ಬಟ್ಟೆ ಸನ್ಯಾಸವಲ್ಲ ಮಹಿಮೆ ಮನಸ್ಸು ಸೋತಾಗ ಮನಸ್ಸು ಸೋಲ್ತದೆ ಒಬ್ಬರಲ್ಲಿ ಏನೋ ಒಂದು ಒಳ್ಳೆಯ ಗುಣ ಕಾಣಿಸ್ತದೆ ಮನಸ್ಸು ಸೋಲ್ತದೆ ತುಂಬ ಜನ ಹೋಗ್ತಾ ಇದ್ದಾರೆ ನೀವು ಆಶ್ಚರ್ಯ ಕೆಲವು ದೇವಸ್ಥಾನದಲ್ಲಿ ದೇವರು ರಿಚ್ ಇರ್ತಾನೆ ಇನ್ನು ಕೆಲವು ದೇವಸ್ಥಾನದಲ್ಲಿ ತುಂಬ ಬಡವ ದೇವರು ಅಲ್ವಾ ಕೆಲವು ಕಡೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಐನೂರು ಜನ ಇನ್ನು ಕೆಲವಡೆ ನಾಲ್ಕೈದು ಜನನೂ ಇರಲ್ಲ ಆಲೋಚನೆ ಮಾಡಿ ಮನಸ್ಸು ಸೋಲಬೇಕಷ್ಟೆ ನಮಗೆ ಆದರ್ಶ ಮೂರ್ತಿಯಲ್ಲ ಏನನ್ನೋ ಬೋಧಿಸ್ತಾ ಇದೆ ಆ ಒಂದು ತತ್ವ ಅದನ್ನು ಅರ್ಥ ಮಾಡಿಕೊಳ್ಬೇಕು ನಾವು ನಾವು ಕಥೆಗೆ ಸೋತೋಗ್ತೇವೆ ಏನನ್ನ ಹೇಳಲಿಕ್ಕೆ ಹೊರಟಿದೆ ಅದನ್ನು ಹೋಗ್ತೇವೆ ಜ್ಞಾನ ಮಾರ್ಗ ಇದು ಜ್ಞಾನ ಮಾರ್ಗ ಅನ್ನುವಂಥದ್ದು ಏನು ತೋರಿಸ್ತದೆ ನಮಗೆ ಆಲೋಚನೆ ಮಾಡು ವಿಚಾರ ಮಾಡು ಮತ್ತೆ ಮತ್ತೆ ಚಿಂತನೆ ಮಾಡು ಮಂಥನ ಮಾಡು ಮನ ನಾನು ಸಂಧಾನ ಕಾದುದಿ ಕಗ್ಗ ಪ್ರತಿನಿತ್ಯವೂ ಒಂದು ಕಗ್ಗ ತೆಗೆದುಕೊಳ್ಳುವ ಆಲೋಚನೆಯನ್ನು ಮಾಡುವ ಒಂದು ಕಗ್ಗ ಸಾಕು ಹೊಸ ಹೊಸ ವಿಚಾರಗಳು ಹೊಳಿತದೆ ನಮಗೆ ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ ಆ ಮೂರನೇ ಸಾಲ್ ನೋಡಿ ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಸ್ವಲ್ಪ ಆಲೋಚನೆ ಮಾಡಿ ಥರ್ಟಿ ಬೈ ಫಾರ್ಟಿ ಫಾರ್ಟಿ ಬೈ ಸಿಕ್ಸ್ಟಿನೋ ಖಾಲಿ ಸೈಟ್ ಮನೆ ಕಟ್ಟಿದೆ ಅದರಲ್ಲಿ ಒಂದು ದೇವರ ಕೋಣೆ ಅಂತನೂ ಕಟ್ಟಿದೆ ಅಲ್ಲಿ ಬೆಳ್ಳಿಯ ಮಂಟಪ ಬೆಳ್ಳಿಯ ಉದ್ಧರಣೆ ಪಂಚಪಾತ್ರೆ ತಟ್ಟೆ ಎಲ್ಲ ಇಟ್ಟೆ ಇವಾಗ ಆಲೋಚನೆ ಮಾಡಿ ದೇವರಿಗೆ ನಾನು ಜಾಗ ಕೊಟ್ಟನು ಸ್ವಲ್ಪ ಆಲೋಚನೆ ಮಾಡಿ ವಿಹಿತ ಗೈದವರಾರು ವಸತಿ ಎಂ ದೈವಕ್ಕೆ ಎಲ್ಲಿದ್ದಾನೆ ದೇವರು ಸ್ವಾಮಿ ನಾನು ಎಲ್ಲಿ ಕಾಣ್ತೇನೋ ಅಲ್ಲಿದ್ದಾನೆ ದೇವರು ನಾನು ಎಲ್ಲಿ ಬೇಕಾದರೂ ಕಾಣಬಹುದು ಪಶುವಿನಲ್ಲಿ ಪ್ರಾಣಿಯಲ್ಲಿ ಪಕ್ಷಿಯಲ್ಲಿ ಮನುಷ್ಯರಲ್ಲಿ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮಹಿಮೆ ಕಾಂಬೋಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಎಷ್ಟು ಜನ ಡಿ ಜಿಯವರೇ ಹೇಳ್ತಾರೆ ಈ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಪರಮಾತ್ಮನೇ ಇರೋದು ಅಲ್ವಾ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಪರಮಾತ್ಮನೇ ಇರೋದು ಅನುವಾದ ಬೊಮ್ಮನದು ಮಂಕುತಿಮ್ಮ ಪ್ರತಿಯೊಬ್ಬರ ಹೃದಯದಲ್ಲೂ ಇರುವುದು ಅವನೇ ಅದನ್ನು ನಾನು ಗುರುತಿಸಿದ್ದೇ ಆದರೆ ನಾವು ಧನ್ಯರಾಗ್ತೇವೆ ಎಲ್ಲೋ ಹುಡುಕುವುದಲ್ಲ ಕಠೋಪನಿಷತ್ತು ಹೇಳ್ತದೆ ಇಲ್ಲೇನಿದೆಯೋ ಅಲ್ಲೂ ಅದೇ ಇರೋದು ವಿ ಸೀತಾರಾಮಯ್ಯನವರು ಒಂದು ಕಡೆ ಬಹಳ ಸೊಗಸಾಗಿ ಹೇಳ್ತಾರೆ ಕಾಳನ್ನು ಶೋಧಿಸಿ ಶ್ರುತಿಯನ್ನು ಬೆಳೆದರೆ ಇಹವೇ ಅರಳದೆ ಪರವಾಗಿ ಇಲ್ಲಿ ಏನಿದೆಯೋ ಎಲ್ಲವೂ ಅದೇ ಇರೋದು ಇವತ್ತು ನಾನು ನಗ ನಗತಾ ಇದ್ದೀನಿ ಅಂದರೆ ನಾಳೆ ಸಂತೋಷವಾಗಿರ್ತೇನೆ ನಾನು ಇವತ್ತು ಅಳ್ತಾ ಇದ್ದೀನಿ ಅಂದರೆ ಖಂಡಿತ ನಾಳೆನೂ ಅಳ್ತೇನೆ ಕ್ಷಣದಿಂದ ಕ್ಷಣಕ್ಕೆ ನಗ ನಗತ ಬದುಕುವುದನ್ನು ನಾವು ಕಲಿಬೇಕು ಅದು ಡಿ ಅವರು ನಮಗೆ ತಿಳಿಸಿರುವಂಥದ್ದು ಇನ್ನೊಬ್ಬರನ್ನ ನಾನು ಉದ್ಧಾರ ಮಾಡ್ತೇನೆ ಇನ್ನೊಬ್ಬರನ್ನ ನಾನು ಏನೋ ಮುಂದಕ್ಕೆ ತರ್ತೇನೆ ಎಂತಹ ಒಂದು ಅದ್ವೈತವನ್ನು ಹೇಳ್ತಾರೆ ನೋಡಿ ನಾನು ನೀನವನು ನವನು ತಾನೆನುತ ಭಾನ ಶಕ್ತಿ ಸಮಾನರೆಲ್ಲ ಜೀವರಿಗೂ ನಾನಾ ಪ್ರಪಂಚವನಂತೊಂದುಗೂಡಿಪ ಜ್ಞಾನ ಸೂತ್ರವೇ ಬೊಮ್ಮ ಮರುಳ ಮುನಿಯ ನಾನು ನೀನು ಪ್ರತಿಯೊಬ್ಬರೂ ಅಂತೇವೆ ಅಜ್ಞಾನದ ಕಾರಣದಿಂದಾಗಿ ವಿಚಾರ ಮಾಡಿ ಈ ಹೆಸರು ಎಲ್ಲೂ ಈ ದೇಹದಲ್ಲಿ ಇಲ್ಲ ಈ ಶರೀರವೂ ಕೂಡ ನಾನಲ್ಲ ಈ ಶರೀರವೂ ಕೂಡ ನಾನಲ್ಲ ಯಾಕೆ ಕ್ಷಣ ಕ್ಷಣವೂ ಕೂಡ ಶರೀರ ಬದಲಾಗ್ತಾ ಇದೆ ಇದು ಬಂದದ್ದು ಅಪ್ಪ ಅಮ್ಮನಿಂದ ನಮ್ಮ ಅಪ್ಪ ಅಮ್ಮನಿಗೆ ತಲೆ ಬಾಳ್ಡಿದ್ರೆ ಖಂಡಿತ ನನಗೆ ಬಾಳ್ ಆಗೇ ಆಗ್ತದೆ ನಮ್ಮ ಅಪ್ಪನಗೆ ಅಮ್ಮನಿಗೆ ಬಿಳಿ ಕೂದಲಿದ್ದರೆ ನನಗೂ ಆ ವಯಸ್ಸಿಗೆ ಬಿಳಿ ಕೂದಲು ಆಗಲೇಬೇಕು ಯಾಕೆ ನನ್ನ ಕೈಯಲ್ಲೇನಿಲ್ಲ ಆಲೋಚನೆ ಮಾಡಿ ತುಂಬ ಜನ ಪ್ರಶ್ನೆಗಳನ್ನ ಕೇಳ್ತಾರೆ ಸ್ವಾಮೀಜಿ ನಿಮಗೆ ಪ್ರಾರಬ್ಧದಲ್ಲಿ ನಂಬಿಕೆ ಇದೆಯೋ ಪುರುಷಾರ್ಥದಲ್ಲಿ ನಂಬಿಕೆ ಇದೆಯೋ ನಾನು ಹೇಳ್ತೀನಿ ನನಗೆ ಹೆರಿಡಿಟಿಯಲ್ಲಿ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಏನೇನೋ ಮಾತನಾಡೋದು ಯಾಕೆ ಸ್ವಾಮಿ ಸರಳವಾಗಿ ನೋಡಿ ನಾನು ನೀನು ಭಾನ ಶಕ್ತಿ ಸಮಾನ ಅವರೆಲ್ಲ ಜೀವರಿಗೂ ಪ್ರತಿಯೊಬ್ಬರೂ ಕೂಡ ನಾನು 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 ಅಂತೇನೆ ನೀವು ಅಂತೀರ ಈಗ ಪ್ರತಿಯೊಬ್ಬರಲ್ಲಿ ಇರುವಂತಹ ಆ ನಾನು ಅದೇ ಬ್ರಹ್ಮ ರಮಣ ಮಹರ್ಷಿಗಳು ಹೇಳ್ತಾರೆ ಹೃದಯ ಕುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ ಅಹಂ ಅಹಂ ಅಹಂತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಪ್ರತಿಯೊಬ್ಬರ ಹೃದಯ ಗುಹೆಯಲ್ಲಿ ಇರುವಂತಹ ಆ ಶುದ್ಧ ಚೈತನ್ಯ ಅದೇ ನಾನು 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 ಅಂತ ಇದೆ ಆ ನಾನು ನಾನುವಿಗೆ ಸಂಸ್ಕೃತದಲ್ಲಿ ಆತ್ಮ ಅಂತೇವೆ ಆ ನಾನು ಪ್ರತಿಯೊಬ್ಬರೂ ಅಂತೇವೆ ಗಂಡು ಹೆಣ್ಣು ಮುದುಕ ಯುವಕ ಪ್ರತಿಯೊಬ್ಬರು ಶರೀರ ಅನ್ನುವಂತಹದ್ದು ಬದಲಾವಣೆಯಾಗ್ತದೆ ಆದರೆ ನಾನು ಚೈತನ್ಯ ಅದು ಅವಿಕಾರಿ ಇದನ್ನು ಅರಿತಿರುವಂತಹ ಜ್ಞಾನಿ ಹೇಗಿರ್ತಾನೆ ಬಡವರುಳು ಬಡವನಹ ಧನಿಕರುಳು ಧನಿಕನಹ ಹುಡುಗರುಳು ಹುಡುಗನಹ ಮುದುಕರುಳು ಮುದುಕಂ ಪಡುವನವನ್ ಅವರೊಡನೆ ಅವರವರ ಪಾಡುಗಳ ಕೆಡದೆ ತನ್ನೊಳು ಯೋಗಿ ಮರುಳ ಮುನಿಯ ನಾವು ಆನಂದವಾಗಿರಬೇಕಾದರೆ ಹೇಗಿರಬೇಕು ಬಡವರ ಜೊತೆಯಲ್ಲಿ ಬಡವನಾಗಿರು ಧನಿಕರ ಜೊತೆಯಲ್ಲಿ ಧನಿಕನಾಗಿರು ಹುಡುಗರ ಜೊತೆಯಲ್ಲಿ ಹುಡುಗನಾಗಿರು ಮುದುಕರ ಜೊತೆಯಲ್ಲಿ ಮುದುಕನಾಗಿರು ಅವರವರ ಜೊತೆಯಲ್ಲೇ ಅವರಂತೆ ಇರು ಆದರೆ ನೀನು ನೀನಾಗಿರು ಇದಕ್ಕಿಂತ ಏನು ಬೇಕು ಸ್ವಾಮಿ ವೇದ ಅಂತ ಪ್ರತಿಯೊಂದು ಉಪನಿಷತ್ತೂ ಕೂಡ ಹೇಳುವುದು ಇದನ್ನೇ ನಾನಾ ಪ್ರಪಂಚಗಳ ಅಂತೊಂದು ಗೂಡಿಪ ಜ್ಞಾನ ಸೂತ್ರವೇ ಯಾವಾಗ ನಾನಲ್ಲದ್ದನ್ನು ನಾನು ತೆಗೆದಾಕ್ತೇನೋ ಎಷ್ಟು ವಿಚಿತ್ರ ಇದೆ ನೋಡಿ ನಾನು ಮೂರು ವರ್ಷ ಶಿವಮೊಗ್ಗದಲ್ಲಿದ್ದೆ ಶಿವಮೊಗ್ಗದಲ್ಲಿದ್ದಾಗ ಒಬ್ಬರಿಗೆ ಯಾರಿಗೂ ಆರ್ಥ್ರೈಟಿಸ್ ಆಪರೇಷನ್ ಎಲ್ಲಿ ಶಿವಮೊಗ್ಗದಲ್ಲೇ ಮಾಡಿದ್ರು ಮಗ ಹೋಗಿ ಡಾಕ್ಟ್ರಿಗೆ ಹೇಳ್ತಾನೆ ಡಾಕ್ಟ್ರೇ ನಮ್ಮಮ್ಮನಿಗೆ ಆಪ್ರೇಷನ್ ಯಾರ್ದಾದರೂ ಬ್ರಾಹ್ಮಣರ ಬ್ಲಡ್ ಇದ್ದರೆ ಕೊಡಿ ಬೇರೆಯವ್ರದ್ದು ಬೇಡ ಆಲೋಚನೆ ಮಾಡಿ ನೀವು ಯಾರೂ ಬೆಳೆದಂಥ ತರಕಾರಿಯನ್ನು ತಿಂತೇವೆ ಯಾರೋ ಬೆಳೆದಂಥ ಭತ್ತ ತಿಂತೇವೆ ಯಾರೂ ಬೆಳೆದಂತಹ ಯಾರೋ ಕರೆದಂತಹ ಹಾಲು ರಕ್ತ ಇದೆಲ್ಲವೂ ಯಾವಾಗ ನಾನು ಎಚ್ಚರವಾದಾಗ ನಾನು ಹುಟ್ಟಿದಾಗ ವಾಸ್ತವದಲ್ಲಿ ಈ ನಾನು ಇಲ್ಲ ಅದು ನನ್ನ ನಿಜ ಸ್ವರೂಪವಲ್ಲ ಆರಂಭದಲ್ಲೇ ಹೇಳಿದ್ದೇನೆ ಎಷ್ಟು ಬಾರಿ ದಿನದಲ್ಲಿ ನಾನು 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 ಅಂತೇವೆ ನಾವು ನಾನು ಬ್ರಾಹ್ಮಣ ನಾನು ಕ್ಷತ್ರಿಯ ವೈಶ್ಯ ಶೂದ್ರ ನನ್ನ ಹೆಸರಿದು ನಾನಿದು ನಾನು ಇಂತಹದ್ದು ಇಲ್ಲ ಯಾವುದು ಯಾವಾಗಲೂ ಇರುವುದಿಲ್ಲವೋ ಅದು ಸುಳ್ಳು ಸುಳ್ಳದು ವಾಸ್ತವದಲ್ಲಿರುವುದೇನು ಕೇವಲ ನಾನು ಮಾತ್ರ ಅದು ಪ್ರತಿಯೊಬ್ಬರಲ್ಲೂ ಇದೆ ಪ್ರತಿಯೊಬ್ಬರಲ್ಲೂ ಇದೆ ಆ ಪ್ರತಿಯೊಬ್ಬರಲ್ಲೂ ಯಾವ ಜಾತಿ ಕುಲ ಗೋತ್ರಕ್ಕೆ ಹೊಂದಿಕೊಳ್ಳದ ಆ ಒಂದು ಚೈತನ್ಯ ಏನಿದೆ ಅದಕ್ಕೆ ಹೆಸರೇ ಬೊಮ್ಮ ಬ್ರಹ್ಮ ಸ್ವಾಮೀಜಿ ಹಾಗಾದರೆ ನಾವು ಮರ್ತದ್ದು ಯಾಕೆ ಸಚ್ಚಿದಾನಂದಂಗಳಾತ್ಮಸ್ವಭಾವ ರಸ ಜೀವಿತೆಯ ಮಾಯಿಕತೆ ಇಕ್ಷುಬಲ್ ಜೀವಗಾಣದ ವೊಲ್ ಜಗನ್ಮಾಯೆ ನಿಚ್ಚ ವಿಳೆಯಾಲೆ ಮನೆ ಮಂಕುತಿಮ್ಮ ಅಜ್ಞಾನ ಅಷ್ಟೆ ಆ ಅಜ್ಞಾನಕ್ಕೆ ಇನ್ನೊಂದು ಹೆಸರೇನು ಮಾಯೆ ಆ ಮಾಯೆ ನನ್ನ ಮೂರ್ಖತನ ಅಷ್ಟೆ ಯಾವ್ದಾವುದನ್ನೂ ನಾನು 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 ಅಂತ ತಿಳಿದುಬಿಟ್ಟಿದ್ದೇನೆ ಹೆಸರನ್ನು ನಾನು ಅಂದುಕೊಂಡಿದ್ದೇನೆ ಈ ಶರೀರವನ್ನು ನಾನು ಅಂದುಕೊಂಡಿದ್ದೇನೆ ಇದನ್ನು ಸ್ವಲ್ಪ ಮಟ್ಟಿಗೆ ತೆಗೆದದ್ದೇ ಆದರೆ ಆವಾಗ ನೋಡಿ ನಿನ್ನೆ ಹೇಳಿದ್ನಲ್ಲ ನಾನು ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಇದು ನಮ್ಮ ಜೀವನಕ್ಕೆ ಅಲಂಕಾರ ನಿತ್ಯವೂ ನನ್ನನ್ನು ಎಚ್ಚರಗೊಳಿಸುವಂತ ಉಪನಿಷತ್ ಹೇಳ್ತದೆ ದೇಹೋ ದೇವಾಲಯ ಪ್ರೋಕ್ತಃ ಸಜೀವ ಕೇವಲ ಶಿವ ಸೋಹಂಭಾವೇನ ಪೂಜೆ ಈ ದೇವಸ್ಥಾನ ಈ ದೇಹವೆ ದೇವಸ್ಥಾನ ಆ ನಾನು 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 ಅನ್ನುವಂತಹ ಜೀವಾನೇ ಶಿವ ಅಜ್ಞಾನದ ಕಾರಣದಿಂದಾಗಿ ನಾನು ಶಿವ ಅನ್ನುವಂತಹ ಮರೆತಿದ್ದೇನೆ ಮರೆತಾಗಿದೆ ಆದ್ದರಿಂದ ಆ ಮರೆಯುವಿಕೆಗೆ ಹೆಸರು ಮಾಯೆ ಬಚ್ಚಿಡುವುದದನು ಜೀವಿತೆಯ ಮಾಯಿಕತೆ ಯಾವಾಗ ಆ ಅಜ್ಞಾನವನ್ನು ನಾನು ಕಳೆದುಕೊಳ್ತೇನೋ ಯಾವಾಗ ಅಜ್ಞಾನವನ್ನು ಕಳೆದುಕೊಳ್ಳುವತ್ತ ನಾನು ಹೆಜ್ಜೆಯನ್ನು ಹಾಕ್ತೇನೋ ಅದೇ ಸಾಧನೆ ನಮ್ಮ ಶಾಸ್ತ್ರಗಳು ಮತ್ತೆ ಮತ್ತೆ ಹೇಳುವುದು ಅದನ್ನು ಪೂಜೆ ಹೇಳಿದ್ದು ಎಲ್ಲೋ ಆಕಾಶದಲ್ಲಿ ಮೇಲುಗಡೆ ದೇವರಿದ್ದಾನೆ ಅಲ್ಲ ಮನಸ್ಸಿನ ಉದ್ಧಾರಕ್ಕೆ ಸಿದ್ದಯ್ಯ ಪುರಾಣಿಕರು ಒಬ್ಬ ಸರಳ ಜೀವಿಗಳು ಜ್ಞಾನಿಗಳು ಇಡೀ ಒಂದು ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಆದಮೇಲೆ ಅನೇಕ ಸಾಹಿತಿಗಳ ಗ್ರಂಥಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಂಡೆ ತುಂಬ ಹೃದಯಕ್ಕೆ ಹತ್ತಿರವಾದದಿಬ್ಬರೇ ಒಂದು ಡಿ ವಿ ಜಿ ಇನ್ನೊಂದು ಸಿದ್ಧಯ್ಯ ಪುರಾಣಿಕರು ಕಾವ್ಯಾನಂದ ಅಂತ ಅವರ ಕಾವ್ಯನಾಮ ವಚನಗಳಲ್ಲಿ ಸ್ವತಂತ್ರ ಸ್ವತಂತ್ರಧೀರ ಸಿದ್ಧೇಶ್ವರ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಹಸುವಿಗೆ ಹತ್ತಿಯ ಕಾಳನ್ನು ತಿನ್ನಿಸುವುದು ಹೆಚ್ಚು ಹಾಲು ಕೊಡಲೆಂದಲ್ಲದೆ ಹಸುವಿನ ಮೇಲಣ ಪ್ರೀತಿಯಿಂದಲ್ಲವಯ್ಯ ಅಲ್ವಾ ಹಸುವಿಗೆ ಭೂಸ ಇಡ್ತೇವೆ ಹಸಿವುಲ್ಲಾಗ್ತೇವೆ ನಂತರ ಏನು ಫೀಡು ಚಕ್ಕೆ ಬೂಸ ತಿನ್ನಿಸ್ತೇವೆ 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 ಏತಕ್ಕೆ ಹೆಚ್ಚು ಹಾಲು ಹಣ್ಣಿನ ತೋಟಕ್ಕೆ ಬೇಲಿ ಇಕ್ಕುವುದು ಹಣ್ಣು ಸಿಗಲೆಂದಲ್ಲದೆ ಗಿಡದ ಮೇಲಣ ಮರುಕದಿಂದಲ್ಲವಯ್ಯ ಮನೆಯಲ್ಲಿ ಯಾವುದೋ ಹಣ್ಣಿನ ಗಿಡ ಇದೆ ಸುತ್ತಲೂ ಬೇಲಿ ಕಟ್ತೇವೆ ಗೊಬ್ಬರ ಹಾಕ್ತೇವೆ ನೀರು ಹಾಕ್ತೇವೆ ಏತಕ್ಕೆ ಹಣ್ಣು ಕೊಡ್ತದೆ ಸ್ವತಂತ್ರ ಧೀರ ಸಿದ್ಧೇಶ್ವರ ನಾನು ನಿನ್ನ ಪೂಜಿಸುವುದು ಅರ್ಚಿಸುವುದು ನನಗಾಗಿ ಅಲ್ಲದೆ ನಿನಗಾಗಿ ಅಲ್ಲವಯ್ಯ ಆಲೋಚನೆ ಮಾಡಿ ನಾನು ಜಪ ಮಾಡುವುದು ನಾನು ಪೂಜೆ ಮಾಡುವುದು ದೇವರನ್ನು ಮೆಚ್ಚಿಸಲಿಕ್ಕೆ ಅಲ್ಲ ನಾನು ಜಪ ಮಾಡುವಷ್ಟು ಸಮಯ ಮನಸ್ಸು ಪ್ರಶಾಂತವಾಗಿರ್ತದೆ ಪೂಜೆ ಮಾಡುವಷ್ಟು ಸಮಯ ಮನಸ್ಸು ಪ್ರಶಾಂತವಾಗಿರುತ್ತದೆ ಪ್ರವಚನ ಮಾಡುವಷ್ಟು ಸಮಯ ಮನಸ್ಸು ಪ್ರಶಾಂತವಾಗಿರ್ತದೆ ಇದಕ್ಕೋಸ್ಕರ ಪೂಜೆ ಮಾಡು ಇದಕ್ಕೋಸ್ಕರ ಜಪ ಮಾಡು ಏನೋ ಸಿಗ್ತದೆ ಸ್ವಾಮಿ ಬಂದದ್ದೆಲ್ಲ ಹೋಗಲೇಬೇಕು ಯಾವುದೂ ಶಾಶ್ವತ ಅಲ್ಲ ಇಲ್ಲಿ ಇದು ನಮಗೆ ತಿಳ್ ಅರ್ಥವಾಯಿತು ಅಂದರೆ ಏನು ಮಾಡ್ತೇನೆ ನಾನು ಪ್ರತಿಯೊಂದನ್ನು ಕೂಡ ಆನಂದದಿಂದ ಮಾಡ್ತೇನೆ ಆದರೆ ನಮ್ಮ ಮನಸ್ಸು ಏನು ಮಾಡ್ತದೆ ಸದಾ ಕಂಪೇರ್ ಮಾಡ್ತದೆ ಅವ್ರಿಗೆಷ್ಟು ಇವರಿಗೆಷ್ಟು ಅವ್ರಿಗೆಷ್ಟು ನನಗೆಷ್ಟು ಅದು ಹೋಗಿ ಆ ಶಾಂತಿಗೋಸ್ಕರ ಅಂತ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಬಂದರೆ ಆಗ ತಾನಾಗಿಯೇ ಯಾವತ್ತೂ ಆಗೋದಿಲ್ಲ ಡಿ ಹೇಳ್ತಾರೆ ತಾನಾಗಿ ಆಗತ್ತೆ ಅನ್ನುವುದು ಭ್ರಾಂತಿ ಅಷ್ಟೇ ಅಂತರಾತ್ಮದಿನಿಂದ್ರಿಯದ ಲೋಕಮಿಗಿಲೆಂಬ ಸಂತೃಪ್ತಿಗಿಂತ ಸಂಪತ್ತು ಪಿರಿದೆಂಬ ಸ್ವಾಂತ ಶೋಧನೆಗಿಂತ ಭೋಗಾಪ್ತಿವರವೆಂಬ ಭ್ರಾಂತಿ ಅಳಿದೊಡೆ ಶಾಂತಿ ಮರುಳ ಮುನಿಯ ಭ್ರಾಂತಿ ಅಳಿದೊಡೆ ಶಾಂತಿ ನನಗೆ ಹೊರ ಜಗತ್ತಿನಲ್ಲಿ ಹೆಚ್ಚು ಸುಖ ಸಿಗ್ತದೆ ಅಂದುಕೊಳ್ಳುವುದು ಭ್ರಾಂತಿ ಅಂತರಾತ್ಮದಲ್ಲಿ ಇರುವುದು ಶಾಂತಿ ಅದು ನಿಜವಾದದ್ದು ನಮಗೆ ಗೊತ್ತಿಲ್ಲ ಸ್ವಾಮಿ ಎಷ್ಟು ವಿಚಿತ್ರ ನೋಡಿ ತಿರುಪತಿ ಬೆಟ್ಟಕ್ಕೆ ಇಲ್ಲಿಂದ ಹೋಗ್ತಾರೆ ಜನ ನಡೆದುಕೊಂಡು ಹೋಗ್ತಾರೆ ಬೆಂಗಳೂರಿಂದ ನಡೆದುಕೊಂಡು ಹೋಗ್ತಾರೆ ಬೆಟ್ಟವನ್ನು ಹತ್ತುತ್ತಾರೆ ಬೆಟ್ಟವನ್ನು ಹತ್ತಿ ಕ್ಯೂನಲ್ಲಿ ನಿಲ್ತಾರೆ ಇನ್ನೇನು ದೇವರು ಬಂತು ಅಂದಾಗ ಜರಗಂಡಿ ಜರಗಂಡಿ ನೂಕ್ತಾರೆ ಅಲ್ಲಿ ದೇವರತ್ತಕ್ಕೋಗಿ ತಕ್ಷಣವೇ ಕಣ್ಮುಚ್ಕೊಂಡ್ಬಿಡ್ತೇನೆ ಇಲ್ಲಿಂದ ಅಲ್ಲಿಯ ತನಕ ಓದದ್ದು ಏತಕ್ಕೆ ದೇವರನ್ನು ನೋಡಬೇಕು ಅಲ್ಲಿ ನೋಡಿದ ತಕ್ಷಣ ಕಣ್ಣು ಕಣ್ಮುಚ್ಕೊಂಡ್ಬಿಡ್ತೇನೆ ನಿಮ್ಮನ್ನ ನೀವು ಗುರುತಿಸಿಕೊಳ್ಳಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಅನುಭವಿಸ್ತಾ ಇದ್ದೇವೆ ಎಚ್ಚರಿಕೆ ಅದನ್ನೇ ಡಿವಿಜೋಳುವುದು ಜಾಗರೂಕತೆ ವಿಶ್ಲೇಷಣೆಯನ್ನು ಮಾಡು ನಮಗೆ ಗೊತ್ತಿಲ್ಲದೆಯೇ ನಾವು ಅದನ್ನೇ ಬಯಸ್ತಾ ಇದ್ದೇವೆ ಎಲ್ಲೋ ಇಲ್ಲ ಸಂತೃಪ್ತಿಗಿಂತ ಸಂಪತ್ತು ಪಿರಿದು ಹಣ ದೊಡ್ಡದು ಅಂದುಕೊಂಡ್ರೆ ಭ್ರಾಂತಿ ತೃಪ್ತಿ ಅದು ಶಾಂತಿ ಪ್ರಯತ್ನ ಪಡಿ ಸ್ವಾಮಿ ಕೈಯಲ್ಲಿ ಒಂದು ಸಾವಿರ ರೂಪಾಯಿ ನೋಟ್ ಇಟ್ಕೊಂಡು ಹೀಗೆ ನಿದ್ದೆ ಮಾಡಲಿಕ್ಕೆ ನೋಡಿ ಆಗತ್ತ ಪ್ರಯತ್ನ ಪಡಿ ಆಗಲ್ಲ ಬಿಟ್ರೇನೆ ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ ಯಾರು ಯಜಮಾನ ತ್ಯಜಿಸಬೇಕು ಆದರೆ ನಮಗೆ ಗೊತ್ತಿಲ್ಲ ಬೇಕು 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 ಅಂತ ಆ ಬೇಕು ಅನ್ನುವಂಥದ್ದು ಬಿಟ್ರೇನೆ ಆದರೆ ಅಜ್ಞಾನ ನಮಗೆ ಆಸ್ಪತ್ರೆಯಲ್ಲಿ ಯಾರೋ ಇದ್ದಾರೆ ನಾಲ್ಕು ಆ್ಯಪಲ್ ತೆಗೆದುಕೊಂಡು ಹೋಗೋರು ಕೊಡೋ ನಾಲ್ಕು ಆ್ಯಪಲ್ಲ ನನ್ನ ಕೈಯಲ್ಲಾಗಲು ದೂರ ಹೋಗ್ತಾ ಇದೆ ತಗೋ ಒಂದು ನಾಲ್ಕು ಆ್ಯಪಲ್ ದಾರಿ ಉದ್ದಕ್ಕೂ ಆಗುತ್ತೆ ಒಂದೊಂದೇ ತಿಂದ್ಕೊಂಡು ಹೋಗ್ತೇನೆ ಹೊರಗಡೆ ಇದ್ದರೆ ಬಾರ ಒಳಕ್ಕೆ ಹೋದರೆ ನಾನು ಅಲ್ವಾ ಆ ಒಳಕ್ಕೆ ಹೋದದ್ದು ಒಳಗಡೆನೇ ಇದ್ರೆ ಪ್ರಾಬ್ಲಮ್ ಹೊರಕ್ಕೆ ಹೋದರೆ ಆನಂದ ಇದೇ ಜಗತ್ತು ಸ್ವಾಮಿ ಅಜ್ಞಾನದಿಂದ ಬೇಕು 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 ಅಂತ ಇಡ್ಕೊಳ್ತೇನೆ ಅದು ಹೊರಕ್ಕೆ ಹೋಗಲಿಲ್ಲ ಬಿಡಲಿಲ್ಲ ಅಂದರೆ ಅಶಾಂತಿ ಆಲೋಚನೆಯನ್ನು ಮಾಡಿ ಯಾವುದು ಉಳಿಯುವುದಿಲ್ಲ ನಮ್ಮ ಹತ್ರ ಹುಟ್ಟುತ್ತಾ ಹಲ್ಲಿಲ್ಲ ಮಧ್ಯದಲ್ಲಿ ಹಲ್ಲಿದೆ ಕೊನೆಗಾಲಕ್ಕೆ ಹಲ್ಲಿರೋದಿಲ್ಲ ಅಲ್ವಾ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ತಮ್ಮ ನಿನಗೆ ಹಲ್ಲು ಬಿದ್ದಿದೆ ಅಂದರೆ ಗಟ್ಟಿ ಪದಾರ್ಥಗಳನ್ನು ತಿನ್ನುವುದನ್ನು ಬಿಡು ಅಂತ ಪ್ರಕೃತಿ ನಿನಗೆ ಹೇಳ್ತಾ ಇದೆ ಜೀರ್ಣಿಸಲಿಕ್ಕೆ ಆಗ್ತಾ ಇಲ್ಲ ನಿನಗೆ ಅದು ಪ್ರಕೃತಿ ಸಂಕೇತ ಮಾಡ್ತಾ ಇರೋದು ನಿನಗೆ ನಾವೇನು ಮಾಡ್ತೇವೆ ಬುದ್ಧಿವಂತರಲ್ವಾ ಹಲ್ಲು ಕಟ್ಟಿಸ್ಕೊಳ್ತೇವೆ ಹಲ್ಲು ಕಟ್ಟಿಸ್ಕೊಳ್ಲಿಕ್ಕೆ ಆಗದಾ ಇರೋ ಏನು ಮಾಡ್ತಾರೆ ನನಗಿನ್ನೂ ನೆನಪಿದೆ ಮನೆಯಲ್ಲಿ ಅಜ್ಜಿ ಹೇಳೋರು ಅಜ್ಜಿ ಚಕ್ಲಿ ನಿನಗಲ್ಲ ಅಂದರೆ ಏ ಪುಡಿ ಮಾಡಿಕೊಡ ತಿಂತೀನಿ ಆಸೆಗಳು ಸ್ವಾಮಿ ಶಿವಮೊಗ್ಗದಲ್ಲೊಬ್ಬರಿದ್ದರು ತುಂಬ ವಯಸ್ಸಾದವರು ಅರವತ್ತೈದು ಎಪ್ಪತ್ತು ವರ್ಷ ಎಂಬತ್ತೆ ಅಂದ್ಕೊಳ್ಳಿ ಅವ್ರು ಹೇಳೋರು ನನಗೇನು ಹೆಚ್ಚು ಆಸೆ ಇಲ್ಲ ಸ್ವಾಮೀಜಿ ಸಣ್ಣ ಆಸೆ ಅಷ್ಟೇ ಏನು ನನ್ನ ಮೊಮ್ಮಗ ಅಜ್ಜ ಆಗೋದನ್ನ ನೋಡಿಬಿಟ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ನನಗೆ ದೇವೃದಯದಿಂದ ಆಯ್ಕೋ ಹೋಗಾಯಿತು ಮೊಮ್ಮಗ ಅಜ್ಜ ಆಗ್ಬೇಕಂತೆ ಅದಕ್ಕೆ ಹೆಸರು ಭ್ರಾಂತಿ ಭ್ರಾಂತಿ ಏನಂದ್ರು ಇದೆ ಸ್ವಾಂತ ಶೋಧನೆಗಿಂತ ಭೋಗಾಪ್ತಿ ವರವೆಂಬ ಎಲ್ಲವನ್ನ ಅನುಭೋಗಿಸಬೇಕು ಅನ್ನುವಂಥದ್ದೇನಿದೆಯಲ್ಲ ಅದೇ ಭ್ರಾಂತಿ ಸ್ವಾಂತ ಶೋಧನೆ ಅಂತಃಶೋಧನೆ ಹುಡುಕು ಯಾಕೆ ನನ್ನ ಮನಸ್ಸು ಹೀಗೆ ಹೊರ ಜಗತ್ತಿಗೆ ಹೋಗ್ತಾ ಇದೆ ಯಾಕೆ ನನ್ನ ಮನಸ್ಸು ಬೇಕು 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 ಅಂತ ಇದೆ ಹುಡುಕು ಆಗ ಭ್ರಾಂತಿ ಹೋದರೆ ಶಾಂತಿ ಎಷ್ಟು ಸೊಗಸಾಗಿ ಉದಾಹರಣೆಯ ಮುಖಾಂತರ ಡಿ ಜಿ ನಮಗೆ ಹೇಳ್ತಾರೆ ಮನಸ್ಸನ್ನು ಹೇಗಿಟ್ಕೊಳ್ಬೇಕು ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕದೊಡ ನವಳನ್ ಇತರ ಗೃಹಕ್ಕಿತ್ತು ನೀನ್ ಕೇಳುವ ಮುಯ್ಯೇನೋ ಪ್ರತಿ ಫಲವು ಬೇರೇಕೆ ಸುಕೃತಕದು ಕದು ತಾನೇ ಫಲ ಹಿತ ಮನದ ಪಾಕಕದು ಮಂಕುತಿಮ್ಮ ಮಗಳನ್ನು ಬೆಳೆಸ್ತೀಯ ಧನ ಕನಕ ಸಂಪತ್ತು ಎಲ್ಲವನ್ನ ಕೊಟ್ಟು ಏನು ಮಾಡೋದು ಇತರ ಗೃಹಕ್ಕೆ ಇನ್ನೊಬ್ಬರ ಮನೆಗೆ ಅವಳನ್ನು ಕಳಿಸ್ಕೊಡ್ತೀಯಾ ಸ್ವಾಮೀಜಿ ಅವಳನ್ನು ಹೆತ್ತು ಹೊತ್ತು ಬೆಳೆಸಿ ವಿದ್ಯಾಭ್ಯಾಸ ಕೊಟ್ಟು ಬೇರೆಯವ್ರ ಮನೆ ಕೊಟ್ಟಿದ್ದೀನಿ ನಂಗೇನ್ ಸಿಕ್ತು ನೀನು ಕೇಳುವ ಮುಯ್ಯೇನು ಏನಿಲ್ಲ ಪ್ರತಿ ಫಲವೂ ಬೇರೇಕೆ ಸುಕೃತ ಕದು ತಾನೇ ಫಲ ಅಲ್ಲಿ ಆನಂದವಾಗಿದ್ದಾಳೆ ಎಮ್ಮ ಮನೆ ಎಂಗಳದಿ ಬೆಳೆದೊಂದ ಹೂವನ್ನು ಅಲ್ವಾ ನಮ್ಮ ದೇವರುಗಳೇ ಅವರ ದೇವರುಗಳೇ ನಿನ್ನ ದೇವರುಗಳು ಅಷ್ಟೇ ಸಾಕು ನಮಗೆ ಹಿತ ಮನದ ಇದನ್ನು ನೋಡು ಜೀವನದಲ್ಲಿ ಅಳವಡಿಸಿಕೊ ಕೆಲವು ಸತ್ಯಗಳು ಸ್ವಾಮಿ ಕಹಿ ಆದರೆ ನಾವು ಏನೇನೋ ಅಂದುಕೊಂಡ್ಬಿಟ್ಟಿದ್ದೇವೆ ಬಟ್ ನಾನು ಹೇಳುವುದೇನು ಗೊತ್ತಾ ಕಹಿಯನ್ನು ತಿಳಿದುಕೊಳ್ಳಲಿಲ್ಲ ಅಂದರೆ ಆನಂದ ಸಿಕ್ಕೋದಿಲ್ಲ ಜೀವನದಲ್ಲಿ ಕಹಿಯನ್ನು ತಿಳಿದುಕೊಳ್ಬೇಕು ತುಂಬ ಜನ ಪ್ರಶ್ನೆ ಕೇಳ್ತಾರೆ ತಂದೆ ತಾಯಿಗಳನ್ನು ನಾವು ನೋಡಿಕೊಳ್ಬೇಕೋ ಬೇಡವೋ ವಿಚಾರ ಮಾಡಿ ವಿಚಾರ ಮಾಡಿ ತಂದೆ ತಾಯಿಗಳನ್ನು ಮಕ್ಕಳು ನೋಡ್ಕೊಳ್ಬೇಕು ಅಂದರೆ ಎಲ್ಲ ಸನ್ಯಾಸಿಗಳು ಮೋಸಗಾರರೇ ಅಲ್ವಾ ವಿಚಾರ ಮಾಡಿ ವಿಚಾರ ಮಾಡಲಿಕ್ಕೆ ಏನಾಗಬೇಕಿದೆ ಯಾವ ಸನ್ಯಾಸಿಯೂ ಕೂಡ ತಂದೆ ತಾಯಿಗಳನ್ನು ನೋಡಿಕೊಂಡಿಲ್ಲ ಹಾಗಾದರೆ ಎಕ್ಸಾಂಪಲ್ ಕೊಟ್ಟರು ಇವು ಶಂಕರಾಚಾರ್ಯರು ಅನ್ನೋಂಥವ್ರು ಬಂದ್ಬಿಟ್ಟು ಬಿಡಿ ಶಂಕರಾಚಾರ್ಯರೋ ಒಬ್ಬರು ಪೂರ್ತಿ ನೋಡ್ಕೊಳ್ಳಿಲ್ಲ ಸಾಯೋ ಸಮಯಕ್ಕೆ ಬಂದರು ಕತೆ ಕೇಳಿದ್ದೇವೆ ಈ ಪ್ರಶ್ನೆ ಬಂದಾಗ ಆಲೋಚನೆ ಮಾಡಿ ನಾನು ಹೊರಕ್ಕೆ ಬರಲಿಲ್ಲ ಅಂದರೆ ಅದು ತಲೆಯಲ್ಲಿ ಹುಳುವಾಗಿರುತ್ತದೆ ಹಾಗಾದರೆ ನಾವು ತಪ್ಪು ಮಾಡಿದ್ದೀವಾ ಎಸ್ ಯೋಚನೆ ಮಾಡಿ ಪ್ರತಿಯೊಂದು ಮಗುವಿಗೂ ಹೇಳಬೇಕು ಹಿರಿಯರನ್ನು ಗೌರವಿಸು ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು ಇದು ಪ್ರತಿಯೊಂದು ಮಗುವಿಗೂ ಉಪದೇಶ ಆದರೆ ನಾವು ವಯಸ್ಸಾಗಿದೆ ಅಂದರೆ ತಿಳ್ಕೊಳ್ಬೇಕು ಆ ಅಪೇಕ್ಷೆ ನಾನು ಇಟ್ಟುಕೊಂಡ್ರೆ ನಾನು ದುಃಖಿ ಡಿಸಪಾಯಿಂಟ್ಮೆಂಟ್ಸ್ ಕಮ್ಸ್ ಟು ಓನ್ಲಿ ಟು ದೋಸ್ ಹೂ ಮೇಕ್ ಅಪಾಯಿಂಟ್ಮೆಂಟ್ ವಿತ್ ದ ಫ್ಯೂಚರ್ ಯಾರಿಗೆ ಡಿಸಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ವಿತ್ ದ ಫ್ಯೂಚರ್ ಸ್ವಲ್ಪ ಆಲೋಚನೆ ಮಾಡಿ ಈ ಜಗತ್ತಿನಲ್ಲಿ ಯಾವುದಾದರೂ ಒಂದು ಪ್ರಾಣಿ ಅಪ್ಪ ಅಮ್ಮನ್ನು ನೋಡ್ಕೊಂಡಿದ್ದೀಯಾ ಡಿವಿಜನೇ ಕೇಳ್ತಾರೆ ಒಂದು ಕಡೆ ಕರಡಿಗೆ ಕೊನೆಗಾಲದಲ್ಲಿ ಆನೆಗೆ ಕೊನೆಗಾಲದಲ್ಲಿ ಯಾರು ನೋಡ್ಕೊಳ್ತಾರೆ ಹುಲಿಗೆ ಜ್ವರ ಬಂತು ತಾನೆ ಯಾರು ನೋಡ್ಕೊಳ್ತಾರೆ ನಾಯಿಗೂ ಕೂಡ ಅಜೀರ್ಣ ಆಗ್ತದೆ ಯಾರು ನನ್ನೊಬ್ಬ ಸ್ನೇಹಿತರಿದ್ದರು ಸ್ವಾಮೀಜಿ ನನ್ನದೊಂದೇ ವರ ಪ್ರಾರ್ಥನೆ ಹುಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಸಾವುಕಾರ ಮನೇಲಿ ನಾಯಿಯಾಗಾದರೂ ಹುಟ್ಟಬೇಕು ಎಷ್ಟು ಮಕ್ಕಳಿಗಿಂತ ಚೆನ್ನಾಗಿ ನಾಯಿಯನ್ನು ಅವರು ಮಕ್ಕಳಿಗೆ ಅಷ್ಟು ಹಣ ಖರ್ಚು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನಾನು ಕೇಳಿದ್ದೀನಿ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಒಂದು ನಾಯಿಗೆ ಒಂದು ನಾಯಿಗೆ ಖರ್ಚು ಮಾಡ್ತಾರಂತೆ ತಿಂಗಳಿಗೆ ಅದಕ್ಕಾಕೋ ಊಟ ಪೆಡಿಗ್ರಿ ಆಲೋಚನೆ ಮಾಡಿ ಪ್ರಕೃತಿಯಲ್ಲಿ ಹಸು ಇದೆ ಮನೆಯಲ್ಲಿ ಯಾರು ನೋಡ್ಕೊಳ್ತಾರೆ ಕೊನೆಗಾಲದಲ್ಲಿ ನಿಮ್ಮ ಮಗ ನಿಮ್ಮನ್ನು ನೋಡ್ಕೊಳ್ತಾ ಇದ್ದಾನೆ ಅಂದರೆ ದಟ್ ಈಸ್ ಹಿಸ್ ಗ್ರೇಟ್ನೆಸ್ ಅದು ಅವನ ಗ್ರೇಟ್ನೆಸ್ ನೋಡಿಕೊಳ್ಳಲೇಬೇಕು ಅಂತ ನಿಯಮ ಇಲ್ಲ ಪ್ರಕೃತಿಯನ್ನು ನೀವು ನೋಡಿ ಸ್ವಾಮೀಜಿಯನ್ನು ಇಂತಹ ಕೆಟ್ಟು ಉಪದೇಶ ಕೊಡ್ತಾ ಇದ್ದಾರೆ ಉಪದೇಶ ಅಲ್ಲ ಇದು ವಯಸ್ಸಾಗಿದೆ ನನಗೆ ಆಶೆ ಇಟ್ಟುಕೊಂಡರೆ ತಪ್ಪು ಮಗುವಿಗೆ ಹೇಳಿ ನೋಡ್ಕೋ ಹಿರಿಯರಿಗೆ ಗೌರವಿಸು ಆದರೆ ನಾನು ಬೆಳೆದ ಮೇಲೆ ಆ ಆಸೆಯನ್ನು ನಾನು ಇಟ್ಟುಕೊಂಡ್ರೆ ಅದು ನನಗೆ ದುಃಖ ತರ್ತದೆ ದುಃಖ ತರ್ತದೆ ಇದು ಹಿತಮನದ ಪಾಕಕ್ಕೆ ಮನಸ್ಸಿಗೋಸ್ಕರ ಇದು ಬೇರೆ ಇನ್ನೇನಲ್ಲ ಈ ಮನಸ್ಸು ಯಾವ ರೀತಿ ಇರ್ತದೆ ನಮಗೆ ಗೊತ್ತಿಲ್ಲ ಡಿ ವಿ ಅವರೇ ನೋಡಿ ಅಲ್ಲ ಎಂಥ ಪ್ರಶ್ನೆ ಕೇಳ್ತಾರೆ ಗೊತ್ತಾ ಜನಕ ಜಯ ದರುಶನ ದೇ ನಾಯ್ತು ರಾವಣ ಚಪಲ ಕನಕ ಮೃಗ ದೇ ಜಾನಕೀಯ ಚಪಲ ಜನ ಅವನ ನಿಂದಿಪುದು ಕನಿ ಕೈಯಲ್ಲಿ ಮನದ ಬಗೆ ಅರಿಯದದು ಮಂಕುತಿಮ್ಮ ಸೀತೆಯನ್ನು ನೋಡಿದಾಗ ರಾವಣನಿಗೆ ಆಸೆ ಆಯಿತಂತೆ ನನಗೆ ಇವಳು ಬೇಕು ಬಂಗಾರದ ಜಿಂಕೆಯನ್ನು ನೋಡಿದಾಗ ಸೀತೆಗೆ ಆಸೆ ಆಯಿತಂತೆ ನನಗೆ ಇದು ಬೇಕು ಏನಾದರೂ ವ್ಯತ್ಯಾಸ ಇದೆಯಾ ರಾವಣನಿಗೆ ಸೀತೆಯನ್ನು ನೋಡಿದಾಗ ಬೇಕು ಅನ್ನಿಸಿದ್ದಕ್ಕೂ ಬಂಗಾರದ ಜಿಂಕೆಯನ್ನು ನೋಡಿದಾಗ ಸೀತೆಗೆ ಬೇಕು ಅನ್ನಿಸಿದ್ದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಆದರೆ ಜನ ಅವನ ನಿಂದಿಪೋದು ಕನಿಕರಿ ಪುತೀಕೆಯಲ್ಲಿ ಇಬ್ಬರಿಗೂ ಕಷ್ಟ ಬಂತು ಇಬ್ಬರೂ ಬೇಕು ಬೇಕು ಆಸೆ ಇಟ್ಟುಕೊಂಡಿದ್ದರಿಂದ ರಾವಣ ಮಕ್ಕಳನ್ನು ರಾಜ್ಯವನ್ನು ಕಳೆದುಕೊಳ್ಳಬೇಕಾಯಿತು ಸೀತೆ ರಾಮನಿಂದ ದೂರ ಆಗಬೇಕಾಯಿತು ರಾಮನಿಂದ ದೂರ ಆಗಬೇಕಾಯಿತು ಆದರೆ ಜನ ಅವನ ನಿಂದಿಪುದು ಕನಿ ಕರಿಪುದೀಕೆಯಲ್ಲಿ ಮನದ ಬಗೆ ಅರಿಯದದು ಮನಸ್ಸಿನ ದೃಷ್ಟಿಯಿಂದ ನೋಡಿ ಇಬ್ಬರದ್ದು ತಪ್ಪೆ ಇಬ್ಬರದ್ದು ತಪ್ಪೆ ಸ್ವಾಮೀಜಿ ಸೀತಾಮಾತೆ ಸ್ವಾಮಿ ಮನುಷ್ಯ ಮನುಷ್ಯನೇ ಅಲ್ವಾ ಆಲೋಚನೆಯನ್ನ ಮಾಡಿ ನನಗೆ ದುಃಖ ಆಗುವುದು ಯಾವಾಗ ಯಾವುದನ್ನೋ ಆಸೆ ಪಟ್ಟಾಗ ಆಸೆಯೇ ದುಃಖಕ್ಕೆ ಕಾರಣ ಆ ಆಸೆ ಅನ್ನುವಂಥದ್ದು ತಪ್ಪುವಂಥ ಡಿವಿಜೋ ನಮಗೆ ಹೇಳ್ತಾ ಇದ್ದಾರೆ ಯಾರು ಆಸೆ ಪಟ್ರೇನಂತೆ ಪರಮಹಂಸರು ಹೇಳಲ್ವ ಸನ್ಯಾಸಿ ಅನ್ನುವಂಥವನು ಬೆಕ್ಕು ಸಾಕಿದ ಹಾಗೆ ಒಂದು ಆಸೆ ಮನೆಯಲ್ಲಿ ತುಂಬ ಇಲಿಗಳು ನನ್ನ ಲಂಗೋಟಿಯನ್ನು ಕಚ್ಚ್ತಾ ಇದೆ ತೂತು ಮಾಡಿಡ್ತಾ ಇದೆ ಇಲಿಗಳನ್ನು ಸಾಯಿಸುವುದಕ್ಕೆ ಬೆಕ್ಕು ಬೆಕ್ಕಿಗೆ ಹಾಲು ಬೇಕು ಅದಕ್ಕೋಸ್ಕರ ಒಂದು ಹಸು ಹಸುವನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಕೆಲಸದವಳು ಕೆಲಸದವಳಿಗೋಸ್ಕರ ನಾನು ಅವಳನೆ ಮದುವೆ ಆದೆ ಅಲ್ವಾ ಸ್ವಾಮಿ ಈ ಬೇಕು ಅನ್ನುವಂಥದ್ದು ಇದೆಯಲ್ಲ ಈ ಆಸೆ ಅನ್ನುವಂಥದ್ದಿದೆಯಲ್ಲ ಕೊನೆಯಿಲ್ಲ ಅದು ಆದರೆ ಜ್ಞಾನ ನಾನು ಪಡೆದುಕೊಂಡದ್ದೇ ಆದರೆ ಇದು ಮನಸ್ಸಿನ ಆಟ ಇರುವಂತಹ ಚೈತನ್ಯ ತತ್ವ ಒಂದೇ ಅದರತ್ತ ನಾನು ಹೋಗಬೇಕು ಹೇಗೆ ಹೋಗುವುದು ಜ್ಞಾನದ ಮುಖಾಂತರ ಜ್ಞಾನಾತೇವತು ಕೈವಲ್ಯಂ ಎಷ್ಟು ಸರಳವಾಗಿ ಒಂದೇ ಒಂದು ಕಗ್ಗದಲ್ಲಿ ಇಡೀ ಜ್ಞಾನದ ಸಾರವನ್ನು ಡಿವಿಜಿಯವರು ಹೇಳ್ತಾರೆ ನಾನು ನೀನಾದಂದು ನೀನೆಲ್ಲರಾದಂದು ಲೀನನೆಲ್ಲರೊಳಾಗಿ ನಾನು ಸತ್ತಂದು ಏನೊಂದು ಮೆನ್ನ ಹೊರಗೆನ್ನ ಕಣ್ಗಿರದಂದು ಜ್ಞಾನ ಮರುಳ ಮುನಿಯ ಎಷ್ಟು ಸರಳವಾಗಿದೆ ನೋಡಿ ನಾನು ನೀನಾದಂದು ನೀನೆಲ್ಲರಾದಂದು ಕಷ್ಟ ಕಷ್ಟ ಇದು ಆದರೆ ಅಸಾಧ್ಯ ಏನಿಲ್ಲ ನುಡಿ ನನ್ನ ಜೀವನದಲ್ಲಿ ನಾನು ಪಾಲಿಸುವಂತಾದಿತು ಮನಸ್ಸು ಕೆಲವರನ್ನ ಇಷ್ಟಪಡ್ತದೆ ಕೆಲವರನ್ನು ದ್ವೇಷಿಸ್ತದೆ ಯಾಕೆ ಅಂತ ಗೊತ್ತಿಲ್ಲ ಯಾರನ್ನು ದ್ವೇಷಿಸ್ತದೋ ಮನಸ್ಸು ಹೊರಗೆ ಬರಬೇಕಾದರೆ ಇರುವುದು ಒಂದೇ ಉಪಾಯ ನನ್ನ ಜೀವನದಲ್ಲಿ ನಾನು ಪಾಲಿಸ್ತಾ ಇರೋದು ಯಾರೋ ಕೆಟ್ಟದ್ದು ಅಂದಿದ ತಕ್ಷಣ ಆ ಮನಸ್ಸಿನಲ್ಲಿ ಅವರ ಬಗ್ಗೆ ಕೆಟ್ಟದ್ದು ಇದ್ದದ್ರಿಂದ ಏನು ಮಾಡ್ತೀನಿ ಎಲ್ಲರ ಮುಂದೆ ಅವರನ್ನು ಹೊಗಳಲಿಕ್ಕೆ ಶುರು ಮಾಡ್ತೀನಿ ಎಲ್ಲರ ಮುಂದೆ ಅವರನ್ನು ಹೊಗಳುವುದು ತುಂಬಾ ಒಳ್ಳೆಯವರು ಅವರು ಇಷ್ಟು ಮಾಡಿದ್ರೆ ದೊಡ್ಡದಾಗಿ ಹೇಳ್ತೀನಿ ಏತಕ್ಕೆ ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಇರುವಂತಹ ಕಹಿಯನ್ನ ತೆಗೆದುಹಾಕೆ ಒಂದು ಲೋಟ ಉಪ್ಪು ನೀರಿದೆ ಈ ಉಪ್ಪು ನೀರನ್ನು ನೀರು ಮಾಡುವುದು ಹೇಗೆ ಬಹಳ ಸುರುಳಭ ಸ್ವಾಮಿ ಆ ಉಪ್ಪು ನೀರಿಗೆ ಹತ್ತು ಲೋಟ ಸಿಹಿ ನೀರು ಸುರಿಬೇಕಷ್ಟೆ ಒಂದು ಲೋಟ ಉಪ್ಪು ನೀರಿಗೆ ಹತ್ತು ಲೋಟ ಸಿಹಿ ನೀರು ಸುರಿರಿ ಇವಾಗ ಇಲ್ಲಿ ಹನ್ನೊಂದು ಲೋಟ ಇದೆ ನೀರು ಕುಡಿರಿ ಹೇಗಿದೆ ಸಿಹಿಯಾಗಿದೆ ಇವಾಗ ಉಪ್ಪು ನೀರೇನಾಯಿತು ಉಪ್ಪು ನೀರು ಎಲ್ಲೂ ಹೋಗಲಿಲ್ಲ ಅಲ್ಲೇ ಇದೆ ಆದರೆ ಸಿಹಿ ನೀರಿನ ಪ್ರಭಾವದಿಂದಾಗಿ ಉಪ್ಪು ನೀರು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತು ನಿಮ್ಮಲ್ಲಿ ಇರುವಂತಹ ಕೆಟ್ಟತನ ನನ್ನಲ್ಲಿ ಇರುವಂತಹ ಕೆಟ್ಟತನ ತೆಗೆದಾಕಲಿಕ್ಕೆ ಸಾಧ್ಯ ಇಲ್ಲ ಅದು ಬೈ ಡಿಫಾಲ್ಟ್ ಮ್ಯಾನುಫ್ಯಾಕ್ಚರ್ ಫಾಲ್ಟ್ ಬಂದ್ಬಿಟ್ಟಿದೆ ತೆಗೆದುಹಾಕ್ಲಿಕ್ಕೆ ಆಗಲ್ಲ ಅದನ್ನು ಮತ್ತೇನು ಮಾಡಬೇಕು ಒಳ್ಳೆಯದನ್ನು ತುಂಬಿಸು ಒಳ್ಳೆಯದನ್ನು ತುಂಬಿಸಿದಾಗ ಏನಾಗ್ತದೆ ಕೆಟ್ಟದ್ದು ತಾನಾಗಿ ಹೊಟು ಆದರೆ ಕಷ್ಟ ಅದು ಅಷ್ಟು ಸುಲಭ ಇಲ್ಲ ಯಾಕೆಂದರೆ ಈ ನಾನು ನಾನು ಅನ್ನುವಂಥದ್ದನ್ನು ಬಿಡೋದಿದೆಯಲ್ಲ ಹ್ಮ್ ಎರಡು ವರ್ಷದ ಹಿಂದೆ ನಾನು ಬಳ್ಳಾರಿಗೆ ಹೋಗಿದ್ದೆ ಪ್ರವಚನ ಮಾಡಲಿಕ್ಕೆ ಅಲ್ಲಿ ಒಬ್ಬ ವ್ಯಕ್ತಿ ಅಗರ್ವಾಲ್ ಅಂತ ಒಬ್ಬ ದೊಡ್ಡ ಬಿಲ್ಡರ್ ಕಾರ್ ಆಕ್ಸಿಡೆಂಟ್ನಲ್ಲಿ ದೇಹದಲ್ಲಿ ಮೂಳೆಗಿಂತ ಸ್ಟೀಲ್ ಜಾಸ್ತಿ ಇದೆ ಅಷ್ಟು ದೇಹದಲ್ಲೆಲ್ಲ ಹಲ್ಲುಗಳು ಒಂದೂ ಇಲ್ಲ ಎಲ್ಲ ಸ್ಟೀಲ್ ಎಲ್ಲ ಕಡೆಯೂ ಬಾಡಿಲೆಲ್ಲ ಸ್ಟೀಲ್ ಇದೆ ಇಷ್ಟೆಲ್ಲ ಇದ್ದರೂ ಮಂಡಿ ಇಲ್ಲ ಎಡಗೈಯಲ್ಲಿ ಮಂಡಿಯನ್ನು ಇಟ್ಕೊಂಡು ಆಯಪ್ಪನೇ ಕಾರ್ ಓಡಿಸ್ತಾನೆ ಪ್ರತಿನಿತ್ಯವೂ ನನ್ನನ್ನು ಪ್ರವಚನ ಕರ್ಕೊಂಡು ಹೋಗೋದು ಬರೋದು ಆಯಪ್ಪಂದೆ ಕೆಲಸ ಅಷ್ಟು ಅಲ್ಲದೆ ಹಂಪಿಗೂ ಕೂಡ ಹೋಗಿದ್ದ ನಾನು ವಿದ್ಯಾರಣ್ಯರ ಒಂದು ಸಮಾಧಿ ನೋಡಬೇಕು ಅಂತ ಆಸೆ ಆಗಿತ್ತು ಜೀವನ್ಮುಕ್ತಿ ವಿವೇಕ ಪೂರ್ತಿ ಕ್ಲಾಸ್ ಮಾಡಾದಮೇಲೆ ಒಂದು ಸರ್ತಿ ನೋಡಬೇಕು ಅನ್ನಿಸ್ತು ಶೃಂಗೇರಿಯಲ್ಲಿ ಕೇಳಿದೆ ಇಲ್ಲ ಅವ್ರದ್ದು ಹಂಪಿಯಲ್ಲಿದೆ ಅಂದರು ಹಂಪಿಯಲ್ಲಿ ಹೋಗಿ ಅಲ್ಲಿ ವಿದ್ಯಾರಣ್ಯರ ಗದ್ದುಗೆ ಅಂತ ಒಂದು ಅಲ್ಲಿ ಹೋಗಿ ನಮಸ್ಕಾರ ಹಾಕ್ಬಿಟ್ಟು ಬರುವ ಅಂತ ಹೋಗಿದ್ದೆ ಅವ್ರ ಜೊತಲ್ಲೇ ಕರ್ಕೊಂಡು ಹೋಗಿದ್ದರು ಒಮ್ಮೆ ಡ್ರೈವ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಆಯಪ್ಪ ತನ್ನ ಕಷ್ಟ ಹೇಳ್ಕೊಂಡ ನನ್ನ ಹತ್ರ ಸ್ವಾಮೀಜಿ ನಾನು ಯಾವಾಗಲೂ ಕೈಯಲ್ಲಿ ಒಂದು ಬ್ಯಾಗ್ ಇಟ್ಕೊಂಡಿರ್ತೇನೆ ಬ್ಯಾಗಲ್ಲಿ ನಾನು ಆಕ್ಸಿಡೆಂಟ್ ಆದಾಗ ಹೇಗಿದ್ದೆ ಮುಂಚೆ ಹೇಗಿದ್ದೆ ಆ್ಯಕ್ಸಿಡೆಂಟ್ ಆದಾಗ ಹೇಗಿದ್ದೆ ನನ್ನ ದೇಹದಲ್ಲಿ ಎಲ್ಲೆಲ್ಲಿ ಕಬ್ಬಿಣಗಳಿವೆ ಎಲ್ಲ ಎಕ್ಸ್ರೇ ಫೋಟೋ ಆ್ಯಕ್ಸಿಡೆಂಟ್ ಆದ ಜಾಗ ಕಾರು ಇವಾಗ ಹೇಗಿದ್ದೀನಿ ಎಲ್ಲ ಇಟ್ಕೊಂಡು ಸಿಕ್ಕಿದವರು ಎಲ್ರಿಗೂ ತೋರಿಸೋದು ನೋಡಿ ಈ ರೀತಿ ಇದ್ದೆ ನಾನು ಹೀಗಾಗಿದ್ದೀನಿ ಇಷ್ಟಾದರೂ ಕೂಡ ನನ್ನ ಪಾಡಿಗೆ ನಾನೇ ಇದ್ದೀನಿ ಯಾರನ್ನೂ ಅವಲಂಬಿಸಿಲ್ಲ ನೀವು ಜೀವನದಲ್ಲಿ ಹಾಗೇ ಇರಬೇಕು ಇದು ನನ್ನ ಜೀವಿತದ ಕಾರ್ಯ ಎಲ್ರಿಗೂ ಹೇಳ್ತಾ ಇರ್ತೀನಿ ಎಲ್ರಿಗೂ ಹೇಳ್ತಾ ಇರ್ತೀನಿ ಒಳ್ಳೇದಲ್ವ ಸ್ವಾಮೀಜಿ ಅಂತ ನಾನು ಒಳ್ಳೇದಪ್ಪ ಎರಡು ದಿನ ಆದಮೇಲೆ ನೋಡಿ ಸ್ವಾಮೀಜಿ ನನ್ನ ಮನೆಯಲ್ಲಿ ನನ್ನ ಹೆಂಡ್ತಿ ಮಕ್ಕಳು ಯಾರಿಗೂ ನನ್ನ ಕಂಡ್ರೆ ಇಷ್ಟ ಇಲ್ಲ ನನಗೆ ಸ್ವಲ್ಪ ಅರ್ಥ ಆಯಿತು ಯಾಕೆ ಪ್ರತಿ ಈ ಅಪ್ಪ ನನಗೆ ಇಷ್ಟೆಲ್ಲ ಇದ್ದರೂ ಕೂಡ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ನೀವೇನೂ ಮಾಡೋದಿಲ್ಲ ಏನಾಗಬೇಕು ಮನೆಯವರಿಗೆ ಯಾರು ಸಿಕ್ಕಿದ್ರೂ ಕೂಡ ಇದೆ ನನ್ನ ಬಳ್ಳಾರಿಯಲ್ಲಿದ್ದಾಗ ಯಾರೋ ಬೆಂಗಳೂರಿಂದ ಬಂದರೂ ನೋಡಲಿಕ್ಕೆ ನನಗೇನು ಹೇಳಿದ್ರು ಪೂರ್ತಿ ಟು ಸೆಟ್ ಸೆಡ್ಡೆ ಸಪೋಸ್ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಆಯಪ್ಪ ಮೊದಲಿಂದ ಪೂರ್ತಿ ಹೇಳಿದರೆ ಮನೇಲಿ ಇವ್ರಿಗೇನಾಗಬೇಕು ಹೇಳಿ ಎಷ್ಟು ಸತಿ ಕೇಳೋದು ಸ್ವಾಮೀಜಿ ತುಂಬ 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 ಈ ರೀತಿಯಾಗಿದೆ ಏನಾದರೂ ನೀವು ಹೇಳಿ ನೀವು ಹೇಳಿದ್ದನ್ನು ನಾನು ಮಾಡ್ತೀನಿ ನಾನು ಹೇಳಿದೆ ನೋಡಪ್ಪ ಒಂದು ವಾರ ಟ್ರೈ ಮಾಡು ಏನು ಒಂದು ವಾರ ಒಂದು ವಾರ ನಾನು ಅಂತ ಶಬ್ದ ಉಪಯೋಗಿಸ್ಬೇಡ ನೋಡುವ ನೀನು ನಾನು ಅಂತ ಉಪಯೋಗಿಸ್ಬೇಡ ಕಷ್ಟಪಟ್ಟು ಡ್ರೈವ್ ಮಾಡ್ಕೊಂಡು ಇದ್ದಾನೆ ಯಾಕೆ ನಾನು ಅಂತ ಹೇಳಿ ಹೇಳಬೇಕಪ್ಪ ಏನೇನೋ ಏನೇನೋ ಆಗ್ತಾ ಇಲ್ಲ ಸ್ವಾಮೀಜಿ ಯು ಸಿ ದಿಸ್ ಬಿಲ್ಡಿಂಗ್ ಯಾ your disciple has ಕನ್ಸ್ಟ್ರಕ್ಟೆಡ್ ದಿಸ್ ಮತ್ತೆ ಮುಂದೆ ಹೋಗ್ತೇನೆ ಸ್ವಾಮೀಜಿ ಇದಿದೆಯಲ್ಲ ಇದು ನಿಮ್ಮ ಡಿಸೈಪಲ್ಗೆ ಆಕ್ಸಿಡೆಂಟ್ ಆದ ಜಾಗ ಇದೆ ಎರಡು ದಿನ ಆದಮೇಲೆ ನಾನು ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕಾಗಿತ್ತು ಬರಲೇ ಇಲ್ಲ ಯಾಕ ಕಡೆಗೆ ಗೊತ್ತಾಯಿತು ನಾನು ವಾಪಸ್ ಬಂದ ಮೇಲೆ ಮನೆಯಲ್ಲಿ ದೊಡ್ಡ ಗಲಾಟೆ ಏನು ಸೇಮ್ ಪ್ರಿನ್ಸಿಪಲ್ ಸ್ವಾಮೀಜಿ ಡಿಸೈಪಲ್ಗೆ ತಿಂಡಿ ಬೇಕು ಯಾರಾದರೂ ತಂದು ಕೊಡಿ ಕೃಷ್ಣ ನಾನು ಅಂತ ಹೇಳುವುದನ್ನು ಬಿಟ್ಟಿದ್ದಾನೆ ಇನ್ ಮಿಕ್ಕಿದ್ದೆಲ್ಲವೂ ಆ್ಯಸಿಟೀಸ್ ಅದೇ ಏನಾಗಬೇಕು ಹೇಳಿ ಅದಲ್ಲ ಸ್ವಾಮಿ ನಾನು ಅನ್ನುವುದನ್ನು ಬಿಡುವುದು ಅಂದರೆ ಅಷ್ಟು ಸುಲಭ ಅಲ್ಲ ನಿಮ್ಮ ಡಿಸೈಪಲ್ಲು ಅಂಥದ್ದಲ್ಲ ನಾನು ಅಂದರೆ ಬಹಳ ಕಷ್ಟ ಇದೆ ನೀವು ಪಪ್ಪ ರಾಮದಾಸ್ ಜೀವನ ಚರಿತ್ರೆಯನ್ನು ಓದಬೇಕು ಕಾಂಜನ್ ಗಾಡ್ ಕನ್ನಡದವರೇ ಕೊಂಕಣಿಯವರು ಒಂದು ದಿನ ಎಲ್ಲವನ್ನು ಬಿಟ್ಟು ಬಿಡ್ತಾರೆ ಇನ್ ದ ಕ್ವೆಸ್ಟ್ ಆಫ್ ಗಾಡ್ ಅಂತ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಭಗವದ್ ಅನ್ವೇಷಣೆ ಬಹಳ ಸೊಗಸಾದಂತಹ ಪುಸ್ತಕ ಒಬ್ಬ ಸಾಧಕ ಎಲ್ಲವನ್ನ ಬಿಟ್ಟು ಒಂದೇ ಜೀವನದಲ್ಲಿ ನಿಯಮ ನನ್ನ ಕಣ್ಣಿಗೆ ಕಾಣಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ರಾಮಾನೇ ಅದೊಂದು ಸಂಕಲ್ಪ ತಗೊಳ್ತಾರೆ ಕಣ್ಣಿಗೆ ಕಾಣಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ರಾಮಾನೇ ಯಾರಾದರೂ ಸನ್ಯಾಸಿ ಕಾಣಿಸಿದ್ರೆ ಸಾಧು ರಾಮ್ ನೋಡಬೇಕು ನೀವು ಜೀವನ ಹೇಗಿರ್ತೋ ಹೊರತು ಇವತ್ತಿಗೂ ಅಲ್ಲಿ ಹೋಗಿ ಶ್ರೀರಾಮ್ ಜೈ ರಾಮ್ ಜೈ ಜೈರಾಮ್ ರಾಮ್ ಜಪ ನಡೀತಾನೇ ಇರ್ತದೆ ಅವರ ನಂತರ ಕೃಷ್ಣಾಬಾಯಿ ನಂತರ ಸಚ್ಚಿದಾನಂದ ಸ್ವಾಮಿಗಳು ಇವಾಗ ಇನ್ನೊಬ್ಬರಿದ್ದಾರೆ ಮುಕ್ತಾನಂದರು ಅಂತ ಬಹಳ ಸೊಗಸಾದಂತಹ ಆಶ್ರಮ ಆನಂದ ಆಶ್ರಮ ಅಂತ ನಾನು ಇಲ್ಲ ಅಷ್ಟೆ ಆಚ ಆಲೋಚನೆಯನ್ನು ಮಾಡಿ ನೀವು ನಾನು ಇಲ್ಲ ಅಂದ್ರೇನು ಎಲ್ಲವೂ ನಾನೇ ತರ್ಕದಲ್ಲಿ ಅನ್ವಯ ವ್ಯತಿರೇಕ ಅಂತ ಒಂದು ನಿಯಮ ಉಂಟು ವ್ಯತಿರೇಕ ಅಂದರೆ ಇಲ್ಲ 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 ಅನ್ನುವುದು ಅನ್ವಯ ಅಂದರೆ ಇದೆ ಅಂತೆ ಸಾಮಾನ್ಯವಾಗಿ ಕಾರ್ಯ ಹುಡುಕುವುದಕ್ಕೋಸ್ಕರ ಅನ್ವಯ ವ್ಯತಿರೇಕವನ್ನು ಉಪಯೋಗಿಸ್ತೇವೆ ಯತ್ ಯತ್ಸತ್ವಂ ತದನ್ವಯ ಯದಭಾವೇ ಅಭಾವ ತದ್ ಕಾರಣ ಮಡಿಕೆ ಇದೆ ಅಂದರೆ ಮಣ್ಣಿದೆ ಅಂದರೆ ಮಡಿಕೆ ಇದೆ ಅನ್ವಯ ಮಣ್ಣು ಇಲ್ಲ ಅಂದರೆ ಮಡಿಕೆ ಇಲ್ಲ ವ್ಯತಿರೇಕ ಆದ್ದರಿಂದ ಮಡಿಕೆಗೆ ಮಣ್ಣೇ ಕಾರಣ ಇದು ಅನ್ವಯ ವ್ಯತಿರೇಕದ ಮುಖಾಂತರ ನಾವು ಕಂಡುಕೊಳ್ಳುವಂತಹದ್ದು ಕಾರಣವನ್ನು ಇವಾಗ ಸುಖಕ್ಕೆ ಕಾರಣವನ್ನು ಏನು ಹುಡುಕಬೇಕು ಈ ಅನ್ವಯ ವ್ಯತಿರೇಕದಲ್ಲಿ ಫಿಲಿಂದ ಬ್ಲ್ಯಾಂಕ್ಸ್ ಹಾಕಿ ಹಣ ಇದ್ದರೆ ಸುಖ ಅನ್ವಯ ಹಣ ಇರೋರೆಲ್ಲ ಸುಖವಾಗಿದಾರಾ ಇಲ್ಲ ಸ್ವಾಮೀಜಿ ಹಣ ಇಲ್ಲ ಅಂದರೆ ಸುಖ ಇಲ್ಲ ಹಣ ಇಲ್ಲದವರವ್ರು ಯಾರೂ ಸುಖವಾಗಿಲ್ವಾ ಆದ್ದರಿಂದ ಹಣವೇ ಸುಖಕ್ಕೆ ಕಾರಣ ಒಪ್ಪಲಿಕ್ಕೆ ಆಗಲ್ಲ ಆದರೆ ಮಣ್ಣಿಲ್ಲ ಅಂದರೆ ಮಡಿಕೆ ಇಲ್ಲ ಇದನ್ನು ಒಪ್ಪಬಹುದು ಕಾರಣವನ್ನು ಹುಡುಕಬೇಕಾದ್ರೆ ಒಂದು ನಿಯಮ ಉಂಟು ಅದೇ ರೀತಿಯಲ್ಲಿ ಸಾಧನೆಯಲ್ಲಿ ಮೊದಲಿಗೆ ತ್ಯಜಿಸು ಇದಲ್ಲ ಇದು ನಾನಲ್ಲ ಇದು ನಾನಲ್ಲ ವ್ಯತಿರೇಕ ಎಲ್ಲವೂ ನಾನೇ ಶತಶ್ಲೋಕಿಯಲ್ಲಿ ಆಚಾರ್ಯರು ಹೇಳ್ತಾರೆ ಸಾಧನೆಗಳಲ್ಲಿ ಎರಡು ಮೊದಲನೆಯದು ಎಲ್ಲವನ್ನ ತ್ಯಜಿಸು ಎರಡನೆಯದು ಎಲ್ಲವನ್ನ ಸರ್ವಂ ಬ್ರಹ್ಮಮಯಂ ರೇರೆಯನ್ನು ಈ ಶರೀರ ನಾನಲ್ಲ ಮೊದಲನೇ ಸಾಧನೆ ಎಲ್ಲ ಶರೀರಗಳು ನಾನೇ ಇದು ಎರಡನೇದು ಹಾಗೆ ನಾನು ನೀನಾದಂದು ನೀನೆಲ್ಲರಾದಂದು ಲೀನನೆಲ್ಲರೊಳಾಗಿ ನಾನು ಸತ್ತಂದು ಆ ನಾನು ಅನ್ನುವಂಥದ್ದಿಲ್ಲವಾಗಬೇಕು ಎಲ್ಲೆಡೆಯೂ ಕೂಡ ಒಂದೇ ಚೈತನ್ಯ ತತ್ವ ಕಾಣಿಸಬೇಕು ಏನೊಂದು ಮೆನ್ನ ಹೊರಗೆನ್ನ ಕಣ್ಗಿರದಂದು ನಾನಲ್ಲದ್ದು ಏನೂ ಇಲ್ಲ ಈ ಜಗತ್ತಿನಲ್ಲಿ ಎಲ್ಲವೂ ನಾನೇ ಅದು ಜ್ಞಾನ ಪರಿಪೂರ್ಣತೆ ಎಲ್ಲವೂ ನಾನೇ ಎಲ್ಲರೂ ಕೂಡ ರಾಮರೇ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಲು ಅಲ್ವಾ ಅವನಿಗೆ ಯುವರಾಮ ಅಲ್ಲಿ ಒಂದು ರಾಕ್ಷಸರ ಕಥೆಯನ್ನು ಹೇಳ್ತಾರೆ ಬಟ್ ಇದು ನಮಗೆ ಅರ್ಥ ಆಗಬೇಕು ಆದ್ದರಿಂದ ಆ ನಾನು ಹೋಗಬೇಕು ಹೋಗಲಿಲ್ಲ ಅಂದ್ರೆ ಏನು ತುಕ್ಕ ನಾನು ನಾನೆನ್ನು ತಿರುವೊಂದು ಸಿರೆ ನಿನ್ನ ಮಾನಸದ ಚೀಲದಲ್ಲಿ ತುಂಬಿ ಬೀಗುತ್ತೀರೆ ತಾಣವದರೊಳಗೆಲ್ಲಿ ಬೇರೊಂದು ಸಿರು ಹೋಗಲು ಕಾಣದದು ತತ್ವವನು ಮರುಳ ಮುನಿಯ ಬರೀ ನಾನು 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 ಅಂತ ಇದ್ದರೆ ಆಗಲ್ಲಪ್ಪ ನೀನೇನು ಮಾಡಬೇಕು ಆ ಅನ್ವಯ ವ್ಯತಿರೇಕ ಈ ಎರಡು ಸಾಧನೆಗಳ ಮುಖಾಂತರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಎಲ್ಲವೂ ಕೂಡ ಬ್ರಹ್ಮಮಯ ಎಲ್ಲವೂ ಕೂಡ ಶಿವಮಯ ಭುವನ ಜೀವನವೆಲ್ಲ ಶಿವನ ಲೀಲಾರಂಗ ಅವನು ಶಿವ ಇವನು ಶಿವ ಶಿವ ನೀನು ನಾನು ತವಕ ಪಡಿಸುವ ನಮ್ಮ ಕೆರಳಿಸುವ ಕುಣಿಯಿಸುವ ಭವವೆಲ್ಲ ಶಿವಲೀಲೆ ಮರುಳ ಮುನಿಯ ಎಲ್ಲವೂ ಕೂಡ ಶಿವಮಯ ಅವನು ಶಿವ ಇವನು ಶಿವ ಅಷ್ಟು ಮಾತ್ರ ಅಲ್ಲ ನೀನು ಶಿವ ನಾನು ಶಿವ ಚಿದಾನಂದರೂಪ ಶಿವೋಹಂ ಶಿವೋಹಂ ಸೌಂದರ್ಯ ಲಹರಿಯಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ ಶಿವಶಕ್ತಿಯ ಯುಕ್ತ ಎದಿಬಹುದು ಶಕ್ತಃ ಪ್ರಭವಿತು ನೋಡಿ ಆಲೋಚನೆ ಮಾಡಿ ಡಿವಿಜೋರೇ ಒಂದು ಕಡೆ ಹೇಳ್ತಾರೆ ಅರ್ಧನಾರಿತ್ವರ ಅರ್ಧನಾರೀಶ್ವರ ತತ್ವ ಅಂದರೆ ಏನು ಅಂತ ಅರ್ಧನಾರೀಶ್ವರ ಅಂದರೆ ಅರ್ಧ ಗಂಡಸು ಅರ್ಧ ಹೆಂಗಸು ಅಲ್ಲ ಸ್ವಾಮಿ ಅದು ಯಾರೋ ಒಬ್ಬ ಆರ್ಟಿಸ್ಟ್ ಬರೆದದ್ದಷ್ಟೆ ಆ ರೀತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಏನು ಅರ್ಧನಾರೀಶ್ವರ ಅಂದರೆ ಸ್ವಾಮಿ ನಾನು ಅಂದರೆ ಈ ಶರೀರ ಮತ್ತು ನಾನು ಚೈತನ್ಯ ಜಡ ಮತ್ತು ಚೇತನ ಇವೆರಡರ ಸಮ್ಮಿಲನವೇ ನಾನು ಶಿವ ಅಭಿವ್ಯಕ್ತವಾಗಬೇಕಾದರೆ ಶಕ್ತಿ ಬೇಕೇ ಬೇಕು ಈ ಶಕ್ತಿ ಅಂದರೆ ಈ ಶರೀರ ಪ್ರಕೃತಿ ಈ ಶರೀರಕ್ಕೆ ಪ್ರಕೃತಿ ಅಂತ ಹೆಸರು ಚೈತನ್ಯನಿಗೆ ಪುರುಷ ಅಂತ ಹೆಸರು ಈ ಶರೀರಕ್ಕೆ ಶಕ್ತಿ ಅಂತ ಹೆಸರು ಪುರುಷ ಚೈತನ್ಯನಿಗೆ ಶಿವ ಅಂತ ಹೆಸರು ಶಿವ ಶಕ್ತಿಯುಕ್ತ ಆ ಚೈತನ್ಯ ಅನ್ನುವಂಥದ್ದು ಈ ಶಕ್ತಿ ಶರೀರದ ಜೊತೆಯಲ್ಲಿ ಇದ್ದರೆ ಶಕ್ತಃ ಭವತಿ ಅವನು ಅಭಿವ್ಯಕ್ತವಾಗಬೇಕಾದ್ರೆ ಈ ಶರೀರ ಬೇಕು ನೋಡಿ ಪ್ರತಿಯೊಂದನ್ನು ದೃಷ್ಟಿಕೋನ ನಾವು ನೋಡಿದಾಗ ಅಧ್ಯಾತ್ಮದ ದೃಷ್ಟಿಕೋನದಿಂದ ನೋಡಿದಾಗ ಆನಂದ ಆಗ್ತದೆ ವಾಸ್ತವದ ಅರಿವಾಗ್ತದೆ ಶಿವಾನಂದ ಲಹರಿಯಲ್ಲೂ ಕೂಡ ಆಚಾರ್ಯರು ಹೇಳ್ತಾರೆ ಸಾಮಾನ್ಯವಾಗಿ

ಕೆಲವು ಮೂರ್ಖ ಜನ ಜಡಮತಿ ಶಿವನನ್ನು ಪೂಜೆ ಮಾಡಬೇಕು ಅಂತ ಹೂವಿಗಾಗಿ ಆಳವಾದ ಕೆರೆಯನ್ನು ಪ್ರವೇಶ ಮಾಡ್ತಾರಂತೆ ಘೋರ ವಿಪಿನೇ ವಿಪಿನ ಅಂದರೆ ಕಾಡು ಭಯಂಕರವಾದಂತಹ ಕಾಡುಗಳನ್ನು ಪ್ರವೇಶ ಮಾಡ್ತಾರಂತೆ ಎತ್ತರವಾದ ಬೆಟ್ಟಗಳನ್ನು ಏರ್ತಾರಂತೆ ಏತಕ್ಕೆ ಹೂವಿಗೋಸ್ಕರ ಶಿವನಿಗೆ ನಾನು ಪೂಜೆ ಮಾಡಬೇಕು ಅಂತ ಶಂಕರರು ಹೇಳ್ತಾರೆ ಅಪ್ಪ ನಿನ್ನ ಮನಸ್ಸು ಅನ್ನುವಂತಹ ಒಂದು ಕಮಲವನ್ನು ಸಮರ್ಪಣೆ ಮಾಡು ಶಿವನಿಗೆ ಸುಖೇನೈವ ಸುಖೇನೈವಸ್ಥಾತು ಆನಂದವಾಗಿ ಬದುಕುವಂಥದ್ದನ್ನು ನಮ್ಮ ಮೂರ್ಖಜನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಜನ ಇಹನ ಜಾನಾತಿ ಕಿಮಹೋ ಇದೇ ನನಗೆ ಆಶ್ಚರ್ಯ ಏನೇನೋ ಮಾಡಬೇಕಾಗಿಲ್ಲ ಸ್ವಾಮಿ ಒಂದು ಸಣ್ಣದು ಸಾಕು ಇನ್ನೇನು ಬೇಕಾಗಿಲ್ಲ ಭುವನ ಜೀವನವೆಲ್ಲ ಶಿವನ ಲೀಲಾರಂಗ ಅವನು ಶಿವ ಇವನು ಶಿವ ಶಿವ ನೀನು ನಾನು ಎಲ್ಲರಲ್ಲೂ ಕೂಡ ಶಿವನನ್ನು ಕಾಣು ಸಾಕು ಅದೇ ಆನಂದ ಅಲ್ವ ಯಾಕೆ ಡಿ ವಿಜೂರು ಹೇಳ್ತಾರೆ ಇಡೀ ವೇದಾಂತದ ಸಾರವನ್ನು ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಏನದು ಆಲೋಚನೆ ಮಾಡು ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ ಬ್ರಹ್ಮಾನುಭವ ದೇಹ ಕರಣಾನುಭವಗಳಲ್ಲಿ ಮರ್ಮಬಿದು ಮುಕ್ತಿ ಗೆಲೋ ಮಂಕುತಿಮ್ಮ ನೀನು ಬ್ರಹ್ಮನನ್ನು ಕಾಣಬೇಕು ಜಗತ್ತಿನಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ ಬ್ರಹ್ಮವೇ ಬ್ರಹ್ಮನನ್ನು ಅನುಭವಿಸಬೇಕು ಇಂದ್ರಿಯಗಳ ಮುಖಾಂತರ ನೀನೇನೆಲ್ಲ ಅನುಭವಿಸ್ತಾ ಇದೆಯಾ ಎಲ್ಲವೂ ಕೂಡ ಬ್ರಹ್ಮವೇ ಬ್ರಹ್ಮನನ್ನು ನೋಡಬೇಕು ನಿನ್ನ ಕಣ್ಣ ಮುಂದೆ ಕಾಣಿಸ್ತಾ ಇರುವ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಜೀವಿಯೂ ಕೂಡ ಬ್ರಹ್ಮವೇ ಇದು ಅರ್ಥ ಮಾಡ್ಕೋ ಸಾಕು ಇದೇ ವೇದಾಂತದ ಸಾರ ಎಲ್ಲ ಉಪನಿಷತ್ತುಗಳು ಹೇಳುವುದು ಇದನ್ನೇ ಗೀತೆ ಹೇಳುವುದು ಇದನ್ನೇ ಆ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕು ನಾವು ಏನು ದೃಷ್ಟಿಕೋನ ಅವರು ಹೇಳಿದ್ದಾರೆ ಇವರು ಹೇಳಿದ್ದಾರೆ ಅಲ್ಲ ಅಧ್ಯಾತ್ಮದ ಜೀವನ ವ್ಯಕ್ತಿಗೆ ಸಂಬಂಧಪಟ್ಟಿತ್ತು ನನಗೇನಿಸ್ತಾ ಇದೆ ಹನ್ನೆರಡನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ ಏನು ಪ್ರಶ್ನೆ ಒಂದು ನಿನ್ನನ್ನು ಸಗುಣ ರೀತಿಯಲ್ಲಿ ಕೆಲವರು ಉಪಾಸನೆ ಮಾಡ್ತಾರೆ ನಿನ್ನನ್ನು ನಿರ್ಗುಣ ನಿರಾಕಾರ ಅಂತ ಉಪಾಸನೆ ಮಾಡ್ತಾರೆ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ನನ್ನ ಪ್ರಶ್ನೆ ನಾನು ಕೇಳ್ಕೊಳ್ತೀನಿ ನನಗೇನು ಪ್ರಯೋಜನ ನನಗೇನಾಗಬೇಕು ನೀನು ಸಗುಣನೋ ನಿರ್ಗುಣಾನೋ ನನಗೇನಾಗಬೇಕು ಯಾಕಂದರೆ ಏನು ಈ ಪ್ರಶ್ನೆ ಪ್ರಶ್ನೆ ಇಷ್ಟೇ ಸ್ವಾಮಿ ನಾನು ಈ ಶರೀರದ ಮುಖಾಂತರ ಏನೊಂದು ಕಾಣಿಸ್ತಾ ಇದ್ದೀನಿ ಈ ಸಗುಣದಿಂದ ಏನು ಕಾಣಿಸ್ತಾ ಇದ್ದೀನಿ ಇದು ನಾನ ಅಥವಾ ನಾನು ಇದಕ್ಕಿಂತ ಬೇರೆಯ ನಾನು ಶರೀರವ ಕಣ್ಣಿಗೆ ಕಾಣಿಸುವ ಶರೀರವ ನಾನು ಅಥವಾ ನಾನು ಅವ್ಯಕ್ತ ಕಣ್ಣಿಗೆ ಕಾಣಿಸದೇ ಇರುವಂತಹ ಚೈತನ್ಯ ಸ್ವರೂಪವ ಅಥವಾ ಹೇ ಕೃಷ್ಣ ನೀನು ನನ್ನ ಕಣ್ಣು ಮುಂದೆ ಕಾಣಿಸ್ತಾ ಇರೋ ಈ ಶರೀರವ ಅಥವಾ ನೀನು ಬೇರೇನಾ ಆಲೋಚನೆ ಮಾಡ್ಕೊಂಡೋಗಿ ಕೃಷ್ಣ ಹೇಳ್ತಾನೆ ಅಪ್ಪ ಕಣ್ಣಿಗೆ ಕಾಣಿಸುವುದನ್ನು ಒಪ್ಪುವುದು ಬಹಳ ಸುಲಭ ಕಣ್ಣಿಗೆ ಕಾಣಿಸದೇ ಇರುವುದನ್ನೇನಿದೆ ಅದು ಕಷ್ಟ ಕಣ್ಣಿಗೆ ಕಾಣಿಸುವವರು ಏನಿದೆ ಅವರನ್ನು ಮೇಲಕ್ಕೆತ್ತಬೇಕಾಗ್ತದೆ ನಾನು ಕಣ್ಣಿಗೆ ಕಾಣಿಸದೆ ನನ್ನನ್ನು ತಿಳಿಯುವಂಥವರು ಯಾರಿದ್ದಾರೆ ಅವರು ತಾವಾಗಿಯೇ ಮೇಲಕ್ಕೆ ಬರ್ತಾರೆ ಸಿಂಪಲ್ ನೀವು ವಿಚಾರ ಮಾಡಿ ಚಿಂತನೆಯನ್ನು ಮಾಡಿ ಪ್ರತಿಯೊಂದು ಹಂತದಲ್ಲೂ ಪ್ರಶ್ನೆಗಳನ್ನು ಹಾಕಿಕೊಂಡು ಮನನವನ್ನು ಮಾಡ್ತಾ ಮಾಡ್ತಾ ಮುಂದೆ ಹೋದರೆ ಅದು ಸಾಧನೆ ಯಾಕೆ ಈ ಮನಸ್ಸು ಅನ್ನುವಂತಹದ್ದು ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿದೆ ಅದು ಡಿ ವಿ ಜಿ ಅವರು ಹೇಳೋದು ಒಂದೇ ಮಾತು ಸತ್ಯವನ್ನು ಅನ್ವೇಷಣೆಯನ್ನು ಮಾಡು ಹುಡುಕು ನಿಜವಾದ ತಪಸ್ಸು ಅನ್ನುವಂಥದ್ದು ಯಾವುದು ಹುಡುಕುವುದು ಹುಡುಕುವುದರಲ್ಲಿ ಇರುವುದು ನಿಜವಾದ ತಪಸ್ಸು ಎಲ್ಲಿದ್ದಾನೆ ಅವ ಚೈತನ್ಯ ತತ್ವ ಎಲ್ಲಿದೆ ಅಥವಾ ಪರಮಾತ್ಮ ಅಂದರೆ ಏನು ಜಿಯವರು ಹೇಳೋ ಮಾತು ನೋಡಿ ಮಾತನೋಡಿ ನಮ್ಮ ಕೈ ಕಣ್ಣಿಗೆಂಬವರು ಸಿಕ್ಕಿರ್ಪುದರೊಳವನ ಕಾಣದಿಹರೇಕೆ ಲೆಕ್ಕಿಲ್ಲದ ಒಡಲ ಪೊತ್ತನನ್ನು ಕಂಡುದರುಳ್ ಪೊಕ್ಕು ನೋಡದ ರೇಕೆ ಮರುಳ ಮುನಿಯ ಸ್ವಾಮೀಜಿ ಅವನು ಸಿಕ್ಕಲಿಲ್ಲ ಪರಮಾತ್ಮ ಅನ್ನುವಂಥವನು ಸಿಕ್ಕಲಿಲ್ಲ ಯಾಕ ಹಾಗೆ ಹೇಳ್ತೀಯ ಸಿಕ್ಕಿಲ್ಲವ ನಮ್ಮ ಕೈ ಕಣ್ಣಿಗೆಂಬುವರು ನಮ್ಮ ಕೈಗೆ ಕಣ್ಣಿಗೆ ಸಿಕ್ಕಲಿಲ್ಲ ಅನ್ನುವಂಥವರು ಯಾವುದು ಸಿಕ್ಕಿದೆಯೋ ಅದರಲ್ಲಿ ಯಾಕೆ ಹುಡುಕ್ತಾ ಇಲ್ಲ ಏಳನೆಯ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಬುದ್ಧಿವಂತರಲ್ಲಿರುವ ಬುದ್ಧಿ ನಾನು ಬಲವಂತರಲ್ಲಿರುವ ಬಲವ ನಾನು ಭೂಮಿಯಲ್ಲಿರುವ ಗಂಧ ನಾನು ಆಕಾಶದಲ್ಲಿರುವ ಶಬ್ದ ನಾನು ಅಲ್ವಾ ಹುಡುಕು ಲೆಕ್ಕಿಲ್ಲದ ಹೊಡಲ ಪೊತ್ತನನು ಕಂಡುದರುಳ್ ಪೊಕ್ಕು ನೋಡದ ರೇಕೆ ಹೊಕ್ಕು ನೋಡು ನಿನ್ನ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಅಲ್ಲೇ ಹುಡುಕು ಸಿಗ್ತದೆ ಸಿಗಲಿಲ್ಲ ಅನ್ನಬೇಡ ಆ ಮೂಲವನ್ನ ಕಾಣು ಮೂಲವಮ್ಮ ಕಂಡಂಗೆ ಸಂಭ್ರಾಂತಿ ಏನು ಜಗವೆಲ್ಲ ಶಿವಲೀಲೆ ಲೀಲೆ ಭಗವದರ್ಥದ ಲೀಲೆ ಅವನು ಶಿವ ಇವನು ಶಿವ ಶಿವ ನೀನು ನಾನು ಇದನ್ನ ಕಂಡುಹಿಡಿದುಕೋ ಕಾಷಾಯವೇಂ ತಪಸ್ಸು ಗೃಹಲೋಕ ನಿರ್ವಾಹ ವೇಷ ತಾಳದ ತಪಸು ಕಠಿಣತರ ತಪಸು ಲೇಸಿನಿಂದದು ಸಾಗೆ ಬೇಕು ಶಮದಮ ಸಮತೆ ಆಸಿಧಾರವ್ರತವೋ ಮಂಕು ತಿಮ್ಮ ಇದು ಡಿ ಬಿ ಜಿ ಅವರಿಗೆ ಒಪ್ಪುವ ಮಾತು ಬರೀ ಕಾಷಾಯ ಕಾವಿ ಬಟ್ಟೆ ಹಾಕ್ಕೊಂಡ್ರೆ ಸನ್ಯಾಸಿ ಅಲ್ಲ ನಾನು ಎಲ್ಲಿದ್ದೀನೋ ಅಲ್ಲಿ ವೇಷ ತಾಳದ ತಪಸ್ಸು ಕಠಿಣ ತರ ತಪಸು ಬರೀ ಈ ವೇಷ ಹಾಕ್ಕೊಳ್ಳೋದಲ್ಲ ಆಲೋಚನೆಯನ್ನು ಮಾಡಿ ನಾನು ಎಲ್ಲಿದ್ದೀನೋ ಅಲ್ಲಿ ಶಮ ದಮ ಮನಸ್ಸನ್ನು ಇಂದ್ರಿಯಗಳನ್ನು ಆದಷ್ಟು ಮಟ್ಟಿಗೆ ನನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನ ಪಡು ಅದಕ್ಕಾಗಿ ಬೇಕು ಆರಂಭದ ದಿನಗಳಲ್ಲಿ ಭಕ್ತಿ ಪೂಜೆ ಬೇಕು ಅದೆಲ್ಲವೂ ನನ್ನನ್ನು ಕರ್ಮದಿಂದ ಉಪಾಸನೆಯತ್ತ ಉಪಾಸನೆಯಿಂದ ಜ್ಞಾನದತ್ತ ಕರೆದುಕೊಂಡು ಹೋಗ್ತದೆ ಡಿವಿಜಿಯವರೇ ಹೇಳ್ತಾರೆ ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆ ಸುಲಭ ತತ್ವ ಶೋಧನೆ ಕಷ್ಟ ಮತಿ ಕಾರ್ಯ ಕಷ್ಟ ಸುತ್ತುವುದು ಗಿರಿಸುತ್ತ ಸುಳುವೆಂದು ಲೋಕ ಜನ ಹತ್ತುವನು ತಾಪಸಿಯೋ ಮಂಕುತಿಮ್ಮ ಏನನ್ನಾದರೂ ಹೇಳಿ ಮಾಡ್ತೇವೆ ಅದು ಸುಲಭ ಕೂತ್ಕೊಂಡು ವಿಚಾರ ಮಾಡು ಶಿಶುನಾಳ ಶರೀಫರು ಹೇಳ್ತಾರೆ ಕೋಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಕೋಡಗ ಅಂದ್ರೆ ಕೋತಿ ಕೋಳಿ ಗೊತ್ತಿದೆ ಕೋತಿಯನ್ನ ಕೋಳಿ ನುಂಗಿತ್ತಂತೆ ಕೋತಿ ದೊಡ್ಡದು ಕೋಳಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕದಾದ ಕೋಳಿ ದೊಡ್ಡದಾದ ಕೋತಿಯನ್ನ ಹೇಗೆ ನುಂಗಲಿಕ್ಕೆ ಸಾಧ್ಯ ಇಡೀ ಪದ್ಯದಲ್ಲಿ ಹೇಳ್ಕೊಂಡು ಹೋಗೋದು ಅದನ್ನೇ ಹಗ್ಗ ಮಗ್ಗಾವ ನುಂಗಿ ಗೋಡೆ ಸುಣ್ಣಾವ ನುಂಗಿ ಆಡಲು ಬಂದ ಪಾತರದವಳ ಮದ್ದಲೆ ನುಂಗಿತ್ತ ನೃತ್ಯ ಆಡಲಿಕ್ಕೆ ಬಂದಂತಹ ನೃತ್ಯಗಾರ್ತಿಯನ್ನ ಆ ಮೃದಂಗ ನುಂಗುಬಿಟ್ಟಿತ್ತಂತೆ ಏನು ಸ್ವಾಮೀಜಿ ಇದಕ್ಕೆ ಅರ್ಥ ಇಲ್ವಾ ಅರ್ಥ ಇದೆ ವಿಚಾರ ಮಾಡು ದೊಡ್ಡದನ್ನ ಚಿಕ್ಕದು ಬಿಡ್ತು ಕಡೆಯಲ್ಲಿ ಹೇಳ್ತಾರೆ ಶರೀಫರು ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ನಾನು ಎಷ್ಟೇ ದೊಡ್ಡವನಾಗಿರಲಿ ಎಂಥ ಹೆಸರೇ ಮಾಡಿರಲಿ ಗುರುವಿಗಿಂತ ದೊಡ್ಡವನಾಗಿದ್ದರು ಗುರುವಿನ ಬಳಿ ಬಂದಾಗ ಅಜ್ಞಾನದ ಮುಂದೆ ನಾನು ಅಜ್ಞಾನ ನನ್ನನ್ನು ನುಂಗ್ಬಿಡ್ತು ಅಷ್ಟೇ ಅಜ್ಞಾನ ಅನ್ನುವಂಥದ್ದು ಎಷ್ಟೇ ದೊಡ್ಡದಿರಲಿ ಜ್ಞಾನ ನುಂಗ್ಬಿಡ್ತು ನೀವು ಪುರಾಣದ ಕಥೆಗಳನ್ನು ಕೇಳಿ ಪುರಾಣದ ಕಥೆಗಳನ್ನು ನೀವು ನೋಡ್ತಾ ಇದ್ದರೆ ಪುರಾಣದಲ್ಲಿ ಇರುವುದು ಮೇಜರ್ ಏನಪ್ಪಾ ಅಂದರೆ ದೇವಾಸುರರ ಯುದ್ಧ ಎಲ್ಲ ಪುರಾಣಗಳಲ್ಲೂ ರಾಕ್ಷಸರಿಗೂ ದೇವತೆಗಳಿಗೂ ಯುದ್ಧ ಕೆಲವು ಪುರಾಣಗಳಲ್ಲಿ ಶಿವ ಹೀರೋ ಕೆಲವು ಪುರಾಣಗಳಲ್ಲಿ ವಿಷ್ಣು ಹೀರೋ ಶಿವ ಹೀರೋ ಆದಂತಹ ಪುರಾಣಗಳಲ್ಲಿ ಏನು ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ಆಯಿತು ದೇವತೆಗಳು ಸೋಲುವ ಸ್ಥಿತಿ ಬಂತು ಎಲ್ಲ ದೇವತೆಗಳು ಬ್ರಹ್ಮನತಕ್ಕೆ ಹೋದರು ಬ್ರಹ್ಮ ನಮ್ಮನ್ನು ಕಾಪಾಡು ಅಂದರು ಬ್ರಹ್ಮ ಹೇಳ್ದ ನನ್ನ ಕೈಯಲ್ಲಿ ಆಗಲ್ಲ ನಡೀ ವಿಷ್ಣು ಹೊತ್ತಕ್ಕೆ ಹೋಗುವ ಎಲ್ಲ ವಿಷ್ಣು ಬಂದರು ವಿಷ್ಣು ಹೇಳ್ತಾನೆ ಇದಕ್ಕೆ ಒಬ್ಬನೇ ಕಾಪಾಡಲಿಕ್ಕೆ ಸಾಧ್ಯ ಅದು ಶಿವ ನಡಿ ರೀ ಹತ್ತಕ್ಕೆ ಹೋಗುವ ಶಿವ ಕಾಪಾಡ್ತಾನೆ ಇನ್ನು ವಿಷ್ಣು ಪುರಾಣಗಳಲ್ಲಿ ವಿಷ್ಣುವಿನ ಬಗ್ಗೆ ಇರುವಂಥದ್ರಲ್ಲಿ ದೇವಾಸುರರಿಗೆ ಯುದ್ಧ ದೇವತೆಗಳು ಸೋಲ್ತಾ ಬಂದರು ಎಲ್ಲ ದೇವತೆಗಳು ಬ್ರಹ್ಮನ ಹತ್ತಕ್ಕೆ ಹೋದ್ರು ಬ್ರಹ್ಮ ಹೇಳ್ತಾನೆ ನನ್ನ ಆಗಲ್ಲ ಶಿವನತ್ತಕ್ಕೆ ಹೋಗ್ತಾರೆ ಶಿವ ನನ್ನ ಕೈಯಲ್ಲೂ ಆಗಲ್ಲ ನಡೀಲಿ ವಿಷ್ಣು ಹತ್ತಕ್ಕೆ ಹೋಗುವ ವಿಷ್ಣು ಬರ್ತಾನೆ ಸಾಯಿಸ್ತಾನೆ ಇದು ಎಲ್ಲ ಪುರಾಣಗಳು ಏನು ಸ್ವಾಮಿ ಇದರ ಅರ್ಥ ಸ್ವಲ್ಪ ಆಲೋಚನೆ ಮಾಡಿ ಉಪನಿಷತ್ತುಗಳಲ್ಲಂತೂ ಬಹಳ ಅರ್ಥವನ್ನು ಕೊಟ್ಟಿದ್ದಾರೆ ಬೃಹದಾರಣ್ಯಕ್ಕೋಪನಿಷತ್ತಿನಲ್ಲಂತೂ ವಿಷಯಗಳು ಅನ್ನುವಂತಾದ್ದೇ ರಾಕ್ಷಸರು ಇಂದ್ರಿಯಗಳು ಅನ್ನುವಂತಾದ್ದೇ ದೇವತೆಗಳು ವಿಷಯಗಳು ಇಂದ್ರಿಯಗಳಿಗೂ ಸದಾ ಯುದ್ಧ ನಡೀತಾನೇ ಇದೆ ಈ ರೀತಿ ಎಲ್ಲ ಹೇಳಿದ್ದಾರೆ ಬಟ್ ಸ್ವಲ್ಪ ಆಲೋಚನೆ ಮಾಡಿ ಈ ನನ್ನ ಇಂದ್ರಿಯಗಳು ದೇವತೆಗಳು ಇಂದ್ರಿಯಗಳು ದೇವತೆಗಳು ವಿಷಯಗಳು ರಾಕ್ಷಸರು ವಿಷಯಗಳು ತುಂಬ ಜನ ವಿಷಯಗಳು ತುಂಬ ಶಕ್ತಿಶಾಲಿ ಇಂದ್ರಿಯಗಳು ಪಾಪ ಏನು ಮಾಡಲಿಕ್ಕಾಗಲ್ಲ ಆದರೆ ಇಂದ್ರಿಯಗಳನ್ನು ಕಾಪಾಡಬಲ್ಲವ ಒಬ್ಬ ಮಾತ್ರ ಅವನೇ ಶಿವ ಅವನೇ ವಿಷ್ಣು ಆ ಚೈತನ್ಯ ತತ್ವ ಯಾವಾಗ ಈ ಇಂದ್ರಿಯಗಳಿಗೆ ಈ ಚೈತನ್ಯನ ಒಂದು ಸಪೋರ್ಟ್ ಇರ್ತದೋ ಆವಾಗ ಎಂಥ ವಿಷಯಗಳೇ ಬರಲಿ ಇವ ಜಯಿಸಬಲ್ಲ ಸ್ವಲ್ಪ ಆಲೋಚನೆಯನ್ನು ಮಾಡ್ತಾ 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 ಹೋಗಿ ಇದಕ್ಕೆ ಹೆಸರು ತಪಸ್ಸು ಆದರೆ ನಮ್ಮ ಜನ ಸುತ್ತುವುದು ಗಿರಿಸುತ್ತ ನಡೀರಿ ಸ್ವಾಮೀಜಿ ಪ್ರದಕ್ಷಿಣೆ ಹಾಕುವ ಅದು ಸುಲಭ ಆದರೆ ವಿಚಾರ ಹತ್ತುವನ್ನು ತಾಪಿಸಿ ವಿಚಾರ ಮಾಡುವುದೇನಿದೆ ಅದು ಕಷ್ಟ ಆ ಹತ್ತುವುದನ್ನು ಕಲಿತುಕೊಳ್ಬೇಕು ಆ ಹತ್ತುವುದನ್ನು ಕಲಿತುಕೊಳ್ಳುವುದು ಹೇಗೆ ತದ್ವಿದ್ದೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಆ ನಿಜವಾದ ಗುರು ಅನ್ನುವಂಥವನು ನಮಗೆ ವಿಚಾರ ಮಾಡುವ ಪಥವನ್ನು ತೋರಿಸ್ಕೊಡ್ಬೇಕು ಮತ್ತೆ ಬಾ ಮತ್ತೆ ಗುರು ಸೇವೆ ಮಾಡು ಇಲ್ಲ 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 ಗುರು ಸೇವೆ ಅಂದರೆ ಒಂದೇ ಗುರು ಹೇಳಿದ ವಿಚಾರವನ್ನು ಮತ್ತೆ ನಾನು ಶ್ರವಣ ಮನನ ಮಾಡುವುದೇನಿದೆ ಅದೇ ಗುರು ಸೇವೆ ಬನ್ನಿ ಕಾಲ್ ಹೊತ್ತುತ್ತೇನೆ ನಿಮ್ಮದು ಯಾವುದು ಗುರು ಸೇವೆ ಅಲ್ಲ ಗುರು ಸೇವೆ ಅಂದರೆ ಒಂದೇ ಗುರು ಹೇಳಿದ ವಿಚಾರವನ್ನು ಮತ್ತೆ 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 ಮನನ ಮಾಡೋದು ಆಚಾರ್ಯರು ಹೇಳ್ತಾರೆ ಆ ಹಂತಕ್ಕೆ ನೀನು ಬಂದರೆ ಗುರುರ್ನೈವ ಶಿಷ್ಯ ಅಲ್ಲಿ ಗುರೂ ಇಲ್ಲ ಶಿಷ್ಯನೂ ಇಲ್ಲ ಡಿ ವಿ ಹೇಳ್ತಾರೆ ನಿನಗೆ ನೀನೇ ಗುರುವೋ ಮಂಕುತಿಮ್ಮ ಒಂದು ಹಂತ ಬಂದ ಮೇಲೆ ಬೇರೆ ಯಾರು ನಮಗೆ ಹೇಳೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಆ ಹಂತಕ್ಕೆ ಹೋಗಬೇಕಷ್ಟೆ ಹಣ ಇದ್ರೆ ಎಲ್ಲವನ್ನ ಸಾಧಿಸ್ತೇನೆ ಇಲ್ಲ ಒಂದು ಹಂತ ಬಂದ ಮೇಲೆ ಗೊತ್ತಾಗುತ್ತೆ ಸಿರಿಯೇಕೋ ಸೌಖ್ಯಕ್ಕೆ ಹರುಣಂಗೆ ಬಾಡಿಗೆಯೇ ಧರೆಯ ದಿನ ದಿನದ ಬಣ್ಣಗಳಿಗೆ ಎಂಬೆಲೆಯೇ ಹರುಷವಂಗಡಿ ಸರಕೆ ಹೃದಯದೊಳ ಚಿಲುಮೆಯದು ಸರಸತೆಯೇ ಸಿರಿತನವೋ ಮರುಳ ಮುನಿಯ ಹಣ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ಸೂರ್ಯನಿಗೆ ಬಾಡಿಗೆ ಕೊಡಬೇಕಾಗಿದೆಯಾ ಜಗತ್ತಿನಲ್ಲಿ ನಾನಾ ವೈವಿಧ್ಯಮಯವಾದ ಸೌಂದರ್ಯದ ಪದಾರ್ಥಗಳಿವೆ ಬಣ್ಣ ಬಣ್ಣದ ಪದಾರ್ಥಗಳಿವೆ ಅದನ್ನು ನೋಡುವುದಕ್ಕೇನಾದರೂ ಹಣ ಕೊಡಬೇಕೆ ಹರುಷ ಅಂಗಡಿಯಲ್ಲಿ ಸಿಗ್ತದೆಯೇ ಹೃದಯದೊಳ ಚಿಲುಮೆಯದು ಪ್ರತಿಯೊಬ್ಬರ ಹೃದಯದಲ್ಲಿ ಅದು ಊಟ ಒಂದು ಚಿಲುಮೆ ಇದ್ದ ಹಾಗೆ ಸರಸತೆಯೇ ಪ್ರತಿಯೊಂದರದಲ್ಲೂ ರಸವನ್ನು ಕಾಣುವುದೇನಿದೆ ಅದೇ ಸರಸ ಎಲ್ಲೆಡೆಯೂ ಕೂಡ ಆ ಮಗು ಮಗುವಿನಲ್ಲಿ ಡಿ ವಿಜಿಯರೊಂದು ಕಡೆ ಪದ್ಯ ಬರೀತಾರೆ ಮುಗಿಯಲಿ ಈ ಬಾಳು ಮಿಗು ಒಡದು ಗೋಳು ಜೀವನ ಅನ್ನುವಂಥದ್ದು ಸತೋಬಳ್ಳಿ ಇನ್ನು ಮುಂದೆ ನೀನು ಬದುಕಿರೋ ಅವಶ್ಯಕತೆ ಇಲ್ಲ ಅಂತಾರೆ ಯಾವಾಗ ಮಗುಗಳಾಟದೆ ಮನವು ಬೇಸರಿಪ ಮುನ್ನ ತುಂಬು ಚಂದ್ರನ ನೋಟ ಬರಿದನಿಪ ಮುನ್ನ ನಗುವಾತಲಿಂದ ಎದೆ ವಿಕಸಿಸದ ಮುನ್ನ ದುಂಬಿ ಹೂಗಳ ಲೀಲೆ ಬರಿದನಿಪ ಮುನ್ನ ಮಕ್ಕಳೊಡನೆ ಆಟ ಬೇಸರಿಪ ಮುನ್ನ ಮುಗಿಯಲಿ ಈ ಬಾಳು ಹುಣ್ಣಿಮೆ ಚಂದ್ರನನ್ನು ನೋಡಿ ನನಗೆ ಬೇಜಾರಾಗ್ತಾ ಇದೆ ಅಂದರೆ ಡಿ ಜಿ ಹೇಳ್ತಾರೆ ನೀನು ಬದುಕಿರೋದು ಅವಶ್ಯಕತೆ ಇಲ್ಲ ನೀನು ಸಾಯ್ಬೋದು ಒಂದು ಮಗು ನಗುತ್ತಾ ಇದೆ ಅದನ್ನು ನೋಡಿ ನಿನಗೆ ನಗು ಬರ್ತಾ ಇಲ್ಲ ಆ ಮಗುವಿನ ಜೊತೆಯಲ್ಲಿ ನೀನು ಮೈ ಮರಿತಾ ಇಲ್ಲ ಅವಶ್ಯಕತೆ ಇಲ್ಲ ಗಾನ ಕಲೆ ಅಳಸಪ್ಪ ಮುನ್ನ ಯಾರೂ ಬಹಳ ಸುಶ್ರಾವ್ಯವಾಗಿ ಹಾಡ್ತಾ ಇದ್ದಾರೆ ಯಾವುದೋ ಒಂದು ಒಳ್ಳೆಯ ವಿಚಾರ ಹೇಳ್ತಾ ಇದ್ದಾರೆ ಅದು ನನಗೆ ಅನಿಸಿದ್ರೆ ಬೆಟರ್ ಯು ಡೈ ಸ್ವಾಮಿ ಇದು ಸರಸ ಎಲ್ಲೆಡೆಯೂ ರಸವನ್ನು ಕಾಣಬೇಕು ಆ ರಸವನ್ನು ಕಾಣುವುದೇನಿದೆ ಅದೇ ಜೀವನ ಎಲ್ಲೆಡೆಯೂ ಕೂಡ ನನ್ನನ್ನು ನಾನು ಕಾಣಬೇಕು ಹೇಗೆ ಮೊಳೆವ ಸಸಿಯೊಳು ನಾನು ತೊಳಗುವಿನೊಳು ನಾನು ಬೆಳೆವ ಶಿಶುವಳು ನಾನು ಕೆಳಕೂಟ ನಾನು ಕಳಿಸುವೆಲ್ಲ ಮುಂ ನಾನೆಂದು ಭಾವಿಸುತ್ತೆ ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ ಎಲ್ಲವೂ ನಾವೇ ತಾನೆ ಅಲ್ವಾ ಬೀಚಿ ಒಂದು ಕಡೆ ಬಹಳ ಸೊಗಸಾಗಿ ಹೇಳ್ತಾರೆ ಡಿವಿ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುತ ನಗುವುದು ಅತಿಶಯದ ಧರ್ಮ ಇದು ಡಿವಿ ಜೋರು ಬರ್ತಿರೋದು ಇದೇ ರೀತಿನೇ ಬೀಚಿ ಬರೀತಾರೆ ನಗುವವನು ನಮ್ಮಪ್ಪ ನಗಿಸುವನು ತಿಮ್ಮಪ್ಪ ನಗಲಾರದವನ ಕತ್ತೆಯೆಂದೋಡೆ ಅಗಸನ ಕತ್ತೆ ಅತ್ತಿತೋ ತಿಮ್ಮ ನಗಲಾರದವನನ್ನ ಕತ್ತೆ ಅಂದಿದ್ದಕ್ಕೆ ಕತ್ತೆ ಅಂತತೆ ನನಗೂ ಅವನಿಗೂ ಯಾಕೆ ಹೋಲಿಸ್ತಾ ಇದೀಯ ನೀನು ಯೋಚನೆ ಮಾಡಿ ಎಂತಹ ಹಾಸ್ಯದ ಮುಖಾಂತರ ವಾಸ್ತವವನ್ನು ತಿಳಿಸಿದ್ದಾರೆ ಬೀಚಿ ಕಾಗೆ ಒಂದಗಳ ಕಂಡರೆ ಕರೆಯುವುದು ಬಳಗವನು ನೆನಪು ಬರ್ತಾ ಇಲ್ಲ ಕಾಗೆ ಒಂದು ಅಗಳನ್ನ ಕಂಡ್ರೆ ಬಳಗವನ್ನ ಕರೀತದೆ ಬಚ್ಚಲ ಮನೆಯಲ್ಲಿ ಬಿಸ್ಕೆಟ್ಟು ತಿನ್ನುವ ಮನುಜನೇ ಕಾಗೆಗಿಂತ ಕೀಳಾದೆಯಾ ತಿಮ್ಮ ಹೇಳೋ ತಿಮ್ಮ ಅಂತಾರೆ ಬಹಳ ಸೊಗಸಾಗಿ ಬರ್ತಿದ್ದಾರೆ ಹುಬ್ಬಳ್ಳಿ ಸಾಹಿತ್ಯ ಪ್ರಕಾಶನದವರು ಪ್ರಿಂಟ್ ಮಾಡಿದ್ದಾರೆ ಅಂದನಾತಿಮ್ಮ ತಿಮ್ಮ ಬಹಳ ಸೊಗಸಾಗಿದೆ ಓದಿ ಈ ಎಲ್ಲದರ ಉದ್ದೇಶ ಏನು ಒಂದೇ ನಗು ನಗುತ ಬಾಳ್ತೆರಳು ಎಲ್ಲ ಕಡೆಯಲ್ಲೂ ನೀನು ಅದು ನಾನೇ ಅದೇ ಬ್ರಹ್ಮಸ್ವರೂಪ ಎಲ್ಲವನ್ನ ನಾನು ಅನುಭವಿಸಲಿಕ್ಕಾಗಲ್ಲ ಯಾರು ಅದನ್ನು ಅನುಭವಿಸಿದ್ದಾರೋ ಅಲ್ಲಿ ಮೈಮರೆ ಸಾಕು ಎಲ್ಲ ಕಡೆಯೂ ನಾನೇ ಮಾಡಬೇಕು ನಾನೇ ಮಾಡಬೇಕು ಸಾಧ್ಯ ಇಲ್ಲ ಡಿ ವಿ ಜೋರು ಕಡೆಯಲ್ಲಿ ಒಂದು ಮಾತು ಹೇಳ್ತಾರೆ ನಮ್ಮೆಲ್ರಿಗೂ ಒಂದು ಆಸೆ ಇರ್ತದೆ ಏನು ಗೊತ್ತಾ ನಾನು ಸತ್ತ ಮೇಲೆ ಒಂದು ಸಮಾಧಿ ಮಾಡಬೇಕು ಮಧ್ಯದಲ್ಲಿ ಒಂದು ಬೃಂದಾವನ ಕಟ್ಟಬೇಕು ಜನ ಬಂದು ಪ್ರದಕ್ಷಿಣೆ ಈಗ ಹಾಕಬೇಕು ಡಿ ವಿ ಹೇಳೋದು ಹೇಳುತ್ತೇನು ಮಾತಾ ಆಶ್ಚರ್ಯ ಆಗ್ಬೋದು ನಿಮಗೆ ಹೆಸರು ಹೆಸರೆಂದು ನೀ ಬಸವಳಿವುದೇ ಕೈಯ ಕಸದೊಳಗೆ ಕಸವಾಗಿ ಓಹನಲೆ ನೀನು ಮುಸುಕಲಿ ಧರೆಯ ಮರೆವೆನ್ನನ್ ಬಿಸುಕದಿರು ಮಣ್ಣಿನಲಿ ಮಂಕುತಿಮ್ಮ ಇಲ್ಲಿದ್ದೇ ಈ ನಾನು ತುಂಬಾ ಕಷ್ಟ ಕೊಟ್ಟಿದ್ದೆ ಇನ್ನು ಮಣ್ಣಿಗೆ ಹೋದ ಮೇಲೆ ಅಲ್ಲಿ ಮಿಸುಕಾಡಬೇಡ ಆ ಆರಂಭದಲ್ಲಿ ಸೋಮನ ಪದ್ಯದಲ್ಲೇ ಹೇಳ್ತಾರೆ ನೆನಪಾದರೆ ಶಿವನಿಗೆ ಒಂದು ಹೂವನ್ನು ಸಮರ್ಪಿಸು ಸಾಕು ಮಿಸುಕದಿರು ಮಣ್ಣಿನಲ್ಲಿ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೆ ಜಸ ನಿನಗೆ ಮಂಕುತಿಮ್ಮ ಆಲೋಚನೆ ಮಾಡಿ ಸ್ವಲ್ಪ ಮಟ್ಟಿಗೆ ನನಗೆ ಒಬ್ಬ ಅಪ್ಪ ಇರಬೇಕು ಹ್ಞೂ ನಮ್ಮಪ್ಪನಿಗೆ ಒಬ್ಬ ಅಪ್ಪ ಇರಬೇಕು ಹ್ಞೂ ಅವ್ರಿಗೊಬ್ಬಪ್ಪ ಸೊ ನನಗೆ ಒಬ್ಬ ನೂರನೇ ತಾತ ಇರಬೇಕು ನನಗೆ ಒಬ್ಬ ಸಾವಿರದನೇ ತಾತ ಇರಲೇಬೇಕು ಯಾರು ಮೂರನೇ ತಾತನ ಹೆಸರೇ ನನಗೆ ಗೊತ್ತಿಲ್ಲ ಆದರೆ ಆಸೆ ನಾನು 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 ಇಡೀ ಜೀವಮಾನದಲ್ಲಿ ನನಗೆ ತಿಳಿದ ಮಟ್ಟಿಗೆ ಎಲ್ಲೂ ಕೂಡ ಡಿ ವಿ ಜೋರು ನಾನು 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 ಅಂತ ಹೇಳೇ ಇಲ್ಲ ಅಡ ಪದ್ಯಗಳೆಲ್ಲವನ್ನ ನೋಡಿದ್ರೆ ಒಂದೇ ಗೊತ್ತಾಗುವುದು ಆ ಒಂದು ವೇಷ ತಾಳದ ತಪಸ್ಸು ಕಠಿಣ ತರ ತಪಸ್ಸು ಮೊದಲಿಂದಾನೂ ನನಗೊಂದೇ ಒಂದು ಆಸೆ ಆ ವ್ಯಕ್ತಿಗಳು ಯಾರಿದ್ದಾರೆ ಅವರ ಜೊತೆಯಲ್ಲಿ ಒಡನಾಟಬೇಕು ಅಂತ ಅಂತಹವರ ಜೊತೆಯಲ್ಲಿ ಇದ್ದವ್ರನ್ನ ನಾನು ಬಂದ ತಕ್ಷಣವೇ ರಾಮಸ್ವಾಮಿಗಳನ್ನು ಕೇಳಿಕೊಂಡೆ ಹೇಳಿ ಏನಾದರೂ ಅವರ ಬಗ್ಗೆ ಯಾಕೆಂದರೆ ಅವರು ನೋಡಿದ್ದಾರೆ ಅವರ ಜೊತೆಯಲ್ಲಿ ಇದ್ದಂಥವರು ನಾವಂತೂ ನೋಡಿಲ್ಲ ಆ ಒಂದು ಜೀವನ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳುವಂತಹದ್ದು ಅವರು ನಡೆದ ರೀತಿಯಲ್ಲಿ ನಾವು ನಡೆಯುವುದು ಅಷ್ಟೇ ಅಥವಾ ಅವರು ಬರೆದ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನಾನೆಂಬುದೊಂದಂಶ ಇತರ ಜಗವಂದಂಶ ನಾನು ನೀನುಗಳಳಿದ ಸರ್ವೈಕ್ಯವೊಂದು ತೈಕ್ಯವನು ಪಾಲಿಸುವುದು ಭಯವನು ಜಾಣಿನ ನಾಟಕವೊ ಮಂಕುತಿಮ್ಮ ಹೇಗೆ ಬದುಕಬೇಕು ಹೀಗೆ ಹೊರ ಜಗತ್ತಿನಲ್ಲಿ ನಾಟಕ ಆಡು ಉಭಯ ದ್ವಂದ್ವ ಇದೆ ಆದರೆ ಧ್ಯಾನಿಸುತ್ತ ಐಕ್ಯವನ್ನು ಇರುವುದು ಒಂದೇ ಅದೇ ಪರಬ್ರಹ್ಮ ಅದೇ ಚೈತನ್ಯ ಅದನ್ನೇ ದೇವರು ಅಂತೇವೆ ಎಲ್ಲೆಡೆಯೂ ದೇವರನ್ನ ಕಾಣುವುದು ಅಷ್ಟು ಕಡೆಯದಾಗಿ ಡಿ ವಿ ಜಿಯವರು ಒಂದು ಪದ್ಯ ಏನು ಪದ್ಯ ಅದು ಜೀವನ ಹೇಗಿರಬೇಕಪ್ಪ ಹೀಗಿರಬೇಕು ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗ ನೆನೆದು ನೀಂ ದೇಗುಲಕ್ಕೆ ಪೋಗಿ ಬರುವಂತೆ ದಿನವೆಲ್ಲ ದೇವಸನ್ನಿಧಿಯೊಳಿರುತಾಗ ಮನೆಗೆ ಬರುವ ನ ಒಲಿರು ಮಂಕುತಿಮ್ಮ ಇದು ನಮ್ಮ ಜೀವನಕ್ಕೆ ಆದರ್ಶ ಮನೆಯಲ್ಲಿದ್ದಾಗ ಅವಾಗವಾಗ ದೇವಸ್ಥಾನಕ್ಕೆ ಹೋಗ್ತೀಯ ಬೇಡ ದಿನಾಗಲೂ ದೇವಸ್ಥಾನದಲ್ಲೇ ಇರು ಆವಾಗವಾಗ ಮನೆಗೆ ಬರುವಂತೆ ಇರು ಯಾವಾಗಲೂ ಚೈತನ್ಯ ಸ್ವರೂಪಿ ಸ್ವರೂಪಿ ನಾನು ಅಂದುಕೊಂಡಿರು ಆವಾಗವಾಗ ಓ ಸ್ವಾಮಿ ಇಲ್ಲಿಗೆ ಸೇರಿದವನು ಇದು ಜೀವನದ ಗುರಿಯಾಗಬೇಕು ಬ್ರಹ್ಮಚೈತನ್ಯ ಗೊಂದವಲೇಕರ್ ಮಹಾರಾಜ್ ಯಾವಾಗಲೂ ಜಪ ಹೇಳೋರು ಅವರತ್ತಕ್ಕೆ ಹತ್ತಕ್ಕೆ ಬಂದವರೆಲ್ರಿಗೂ ಕೂಡ ಒಂದು ಮಾಲೆ ಕೊಟ್ಟು ರಾಮ 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 ಅನ್ನೋರು ಯಾರೋ ಒಬ್ಬ ಭಕ್ತ ಬಂದ ರಾಮನಾಮ ಕೊಟ್ಟು ಹೇಳು ಅವನು ಹೋದ ರಾಮನಾಮ ಒಂದಷ್ಟು ತಿಂಗಳುಗಳಾಯಿತು ಮತ್ತೆ ಬಂದ ಬ್ರಹ್ಮಚೈತನ್ಯರನ್ನ ಕೇಳ್ದ ಗುರುಗಳೇ ನಾನು ಸಾಧನೆಯಲ್ಲಿ ಮುಂದುವರಿತಾ ಇದ್ದೀನಿ ಅಂತ ನನಗೆ ಗೊತ್ತಾಗುವುದು ಹೇಗೆ ಆಗ ಚೈತನ್ಯರು ಕೇಳಿದ್ರು ಅಪ್ಪ ನೀನು ರಾಮನಾಮ ಜಪ ಮಾಡಬೇಕಾದ್ರೆ ನಿನ್ನ ಮನಸ್ಸು ಹೇಗಿರ್ತದೆ ಆಗ ಸಾಧಕ ಹೇಳ್ದ ಏನು ಸ್ವಾಮಿ ನೀವು ರಾಮ ರಾಮ ಅನ್ನುವಷ್ಟೊತ್ತಿಗೆ ಎಲ್ಲೆಲ್ಲೋ ಹೋಗ್ತದೆ ಮನಸ್ಸು ರಾಮ ರಾಮ ಆ ರಾಮಸ್ವಾಮಿಯೇನು ಕೊಡಲಿಲ್ಲ ನಂತರ ಆ ಸ್ವಾಮಿ ಅನ್ನುವಂಥವನು ನಾನು ಸ್ಕೂಲಲ್ಲಿ ಓದ್ತಾ ಇದ್ದಾಗ ಗಂಟೆ ಹೊಡಿತಾ ಇದ್ದ ಎಲ್ಲೆಲ್ಲೆಲ್ಲೆಲ್ಲು ಕಡೆಗೆ ಹಾಂ ರಾಮ 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 ಬ್ರಹ್ಮಚೈತನ್ಯರು ಕೇಳಿದ್ರು ನೀನು ರಾಮನಾಮ ಜಪ ಮಾಡಬೇಕಾದ್ರೆ ಹೊರ ಜಗತ್ತಿನ ವಿಷಯಗಳು ನಿನ್ನನ್ನು ಡಿಸ್ಟರ್ಬ್ ಮಾಡ್ತಾ ಹೌದು ಸ್ವಾಮಿ ಹೊರ ಜಗತ್ತಿನ ವಿಷಯಗಳು ಡಿಸ್ಟರ್ಬ್ ಮಾಡ್ತಾ ಇದೆ ಬ್ರಹ್ಮ ಚೈತನ್ಯರು ಕೇಳ್ತಾರೆ ಏನು ನಿನ್ನ ಪ್ರಶ್ನೆ ನಾನು ಸಾಧನೆಯಲ್ಲಿ ಮುಂದುವರಿತಾ ಇದ್ದೀನಿ ನನಗೆ ಗೊತ್ತಾಗುವುದು ಹೇಗೆ ಕೇಳು ನೀನು ರಾಮನಾಮ ಮಾಡ್ತಾ ಇದ್ದಾಗ ಹೊರ ಜಗತ್ತಿನ ವಿಷಯಗಳು ನಿನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅಲ್ವಾ ಹೌದು ಹಾಗಾದರೆ ನೀನು ಹೊರ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ರಾಮನಾಮ ನಿನ್ನನ್ನು ಡಿಸ್ಟರ್ಬ್ ಮಾಡ್ತು ನೀನು ಬೆಳೀತಾ ಇದ್ದೀಯಾ ಡಿವಿ ಜೇಳಿದು ಅಷ್ಟೇ ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗಾಗ ನೆನೆದು ದೇಗುಲಕ್ಕೆ ಹೋಗಿ ಬರುವಂತೆ ದಿನವೆಲ್ಲ ದೇವ ಸನ್ನಿಧಿಯೋಳಿರುತ್ತ ಆಗಾಗ ಮನೆಗೆ ಬರುವವ ಒಲಿರು ಅವಾಗವಾಗ ಆರಂಭದಲ್ಲಿ ಸ್ವಲ್ಪ ಬರ್ತಾ 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 ಅದೇ ಏನೇ ಕೇಳಿದರೂ ಕೂಡ ಆ ಒಂದು ಚೈತನ್ಯ ತತ್ವವನ್ನು ವಿಚಾರ ಮಾಡುವುದನ್ನು ಕಲಿತುಕೊಂಡ್ರೆ ಜೀವನ ಧನ್ಯ ಆಗ್ತದೆ ಬಹಳ ಸಂತೋಷ ಡಿ ವಿ ಜಿಯವರ ಒಂದು ಮಂಕುತಿಮ್ಮನ ಕಗ್ಗ ಅಮರಳುಮುನಿಯನ ಕಗ್ಗ ಅವರ ಇನ್ನಿತರ ಗ್ರಂಥಗಳನ್ನು ಅವಲೋಕನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಗೋಖಲೆ ಸಂಸ್ಥೆಗೆ ಅದು ಟಿ ವಿ ಅವರದ್ದೇ ಇನ್ನೊಂದು ಖುಷಿ ನಮ್ಮ ಶಾಂತಮ್ಮ ಮತ್ತು ಪತಿ ಅವರು ಆಯೋಜಿಸಿದ್ದಾರೆ ಅವರಿಗೆ ಸಂಸ್ಥೆಗೆ ನಮಸ್ಕಾರ ಹರಿ